ನಮಸ್ಕಾರ ವೀಕ್ಷಕರೇ ಡಿಬೇಟ್ ಅವರಿಗೆ ಸ್ವಾಗತ ನಾನು ಪ್ರಗತಿ ವೀಕ್ಷಕರ ಇವತ್ತು ನಾವು ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇವೆ ಗೊತ್ತಿರಬಹುದು ನಾವೆಲ್ಲರೂ ಕೂಡ ಒಂದು ಕಳೆದ ಒಂದೂವರೆ ವರ್ಷದಿಂದ ಕೊರೋನಾ ಲಾಕ್ಡೌನ್ ಕೊರೋನಾ ಎರಡನೇ ಅಲೆ ಮತ್ತೆ ಪುನಃ ಲಾಕ್ ಡೌನ್ ಇಷ್ಟೆಲ್ಲ ಅನುಭವಿಸಿದ್ವಿ ಈಗ ಮತ್ತೊಂದು ವಿಚಾರ ಈಗ ಎಲ್ಲರೂ ಕೂಡ ನಾವು ಮಾತಾಡ್ತಾ ಇದ್ವಿ ಕೊರೋನಾ ಮೂರನೇ ಅಲೆಯ ಬಗ್ಗೆ ಮೂರನೇ ಅಲೆ ಏನು ಸ್ಟಾರ್ಟ್ ಆಗ್ತದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂದರೆ ತಜ್ಞರು ಕೂಡ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ಮೊದಲೇ ಕೂಡ ನೀಡಿದ್ರು ಆ ನೀವು ಏನು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಕೊರೋನಾ ಮೂರನೇ ಅಲೆ ಖಂಡಿತ ಬಂದೇ ಬರ್ತದೆ ಇದರ ಪರಿಣಾಮ ನೀವು ಅನುಭವಿಸಬೇಕಾಗ್ತದೆ ಅಂತ ಹೇಳಿದ್ದಾರೆ ಹಾಗೆ ಇತ್ತೀಚಿನ ಒಂದು ನಾವು ಪಾಸಿಟಿವ್ ಕೇಸನ್ನು ಕೊರೋನಾ ಪಾಸಿಟಿವ್ ಕೇಸ್ಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮೂರನೇ ಅಲೆ ಬಂದೇ ಬಿಡ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದೆ ಸೊ ಹಾಗಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಏರ್ಪಡಿಸಿದ್ವಿ ಏನಪ್ಪಾ ಅಂತ ಹೇಳಿದ್ರೆ ಕೊರೋನಾ ಮೂರನೇ ಅಲೆಯಿಂದ ಜನರು ಹೇಗೆ ಪಾರಾಗಬೇಕು ಹಾಗೆ ಕೇಸಸ್ ಜಾಸ್ತಿ ಆಗಲು ಮುಖ್ಯವಾದ ಕಾರಣವೇನು ಇದಕ್ಕೆ ಜನರು ಏನು ಸಾಮಾಜಿಕ ಅಂತರವನ್ನ ಕಾಪಾಡ್ತಾ ಇಲ್ವಾ ಅಥವಾ ಮಾಸ್ಕ್ ಅನ್ನ ಧರಿಸ್ತಾ ಇಲ್ವಾ ಏನೋ ಕೊರೋನಾ ಒಂದು ರೂಲ್ಸ್ ಉಂಟಲ್ಲ ಅದನ್ನ ಪಾಲನೆ ಮಾಡ್ತಾ ಇಲ್ವಾ ಹಾಗಾಗಿ ಕೇಸಸ್ ಜಾಸ್ತಿ ಆಗ್ತಾ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆಗಳು ಕೂಡ ಬರ್ತಾ ಇದೆ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಹಾಗೆ ಇದಕ್ಕೆ ಏನು ಕಾರಣ ಅನ್ನುವುದನ್ನ ಬಗ್ಗೆ ಅಹ್ ತಿಳಿಸಲಿಕ್ಕೆ ನಮ್ ಜೊತೆ ಇವತ್ತು ಕೋವಿಡ್ ನೋಡಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಪ್ರಶಾಂತ್ ಭಟ್ ಅವರು ಜಾಯ್ನ್ ಆಗಿದ್ದಾರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ನಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಒಂದು ಕಳೆದ ಒಂದೂವರೆ ವರ್ಷ ಅಂತ ಹೇಳ್ಬೋದು ನಾವು ಒಂದು ಏನೋ ಕೊರೋನಾ ಒಂದು ಮಹಾಮಾರಿ ಅಂತ ಕೆಲವರು ವರ್ಡ್ ಯೂಸ್ ಮಾಡ್ತಾರೆ ಬಂದು ಒಕ್ಕರ್ಸ್ಕೊಳ್ತು ಏನೂ ಇಲ್ಲ ಕೆಲ ಏನು ಹೆಚ್ಚಿನವರು ಕೆಲಸವನ್ನು ಸಹ ಕಳ್ಕೊಂಡಿದ್ದಾರೆ ಸಹ ಇದರಿಂದ ಸಾಕಷ್ಟು ತುಂಬ ಸಮಸ್ಯೆಗಳನ್ನು ಕೂಡ ಅನುಭವಿಸಿದ್ದಾರೆ ಈಗ ಒಂದು ಮುಖ್ಯವಾಗಿ ಬರುವಂತಹ ಪ್ರಶ್ನೆ ಅಂತ ಹೇಳಿದರೆ ಕೊರೋನಾ ಎರಡನೇ ಅಲೆ ಮುಗಿತು ಕೊರೋನಾ ಮೂರನೇ ಅಲೆ ಅಂತ ಸರ್ ಏನು ಅಂದ್ರೆ ನಮ್ಮ ಉಡುಪಿಯ ಒಂದು ನಮ್ಮ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಏನು ಪಾಸಿಟಿವಿಟಿ ರೇಟ್ ಜಾಸ್ತಿ ಅಂತ ಹೇಳೋ ಹೇಳೋ ಆಗಿಲ್ಲ ಬಟ್ ಅವ್ರು ಎಲ್ಲಿ ಏನಿದ್ರೆ ನೂರರ ಮೇಲೆ ಉಂಟು ಮೂರಂಕಿ ಅಂಶದಲ್ಲೇ ಉಂಟು ನಾವು ಲಾಸ್ಟ್ ಟೈಮ್ ಗಮನಿಸ್ತಿದ್ವಿ ಸ್ವಲ್ಪ ಕಡಿಮೆ ಇತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೇಸಸ್ ಅನ್ನ ಗಮನಿಸಿದ್ರೆ ಈಗೇನು ನೂರ ಒಂದು ನೂರ ಎರಡು ನಿನ್ನೆ ಗಮನಿಸಿದ್ರೆ ನೂರ ನಲವತ್ತು ಪಾಸಿಟಿವ್ ಕೇಸ್ ಇಟ್ಟು ಸರ್ ಹೀಗೆ ಉಡುಪಿ ನಾವೀಗ ನಮ್ಮ ಉಡುಪಿ ಜಿಲ್ಲೆಗೆ ಮುಖ್ಯವಾಗಿ ಮಾತಾಡೋದಾದ್ರೆ ಸರ್ ಏನ್ ಹೇಳ್ತೀರಾ ನೀವು ಕೊರೋನಾ ಬಗ್ಗೆ ನೀವು ಹೇಳಿದಾಗೆ ಮೊದಲನೇ ಅಲೆಯಲ್ಲಿ ನಾವು ಸುಮಾರು ಒಂದು ಇಪ್ಪತ್ತ್ಮೂರು ಸಾವಿರ ಕೇಸ್ಗಳನ್ನು ರಿಪೋರ್ಟ್ ಮಾಡಿದ್ದೇವೆ ಮೊದಲನೇ ಅಲೆ ಆಲ್ಮೋಸ್ಟು ಆತತ್ರ ಅಕ್ಟೋಬರ್ ಎಂಡ್ ನಂತರ ಮೊದಲನೇ ಅಲೆ ಕಮ್ಮಿ ಆಯಿತು ಕಮ್ಮಿ ಆಯಿತು ಆಲ್ಮೋಸ್ಟ್ ಫೆಬ್ರವರಿ ಎಂಡ್ ಮಾರ್ಚ್ವರೆಗೂ ನಮ್ಮ ಪಾಸಿಟಿವಿಟಿ ರೇಟ್ ತುಂಬಾ ಕಮ್ಮಿ ಇತ್ತು ನಾವು ಜನವರಿ ಫೆಬ್ರವರಿನಲ್ಲಿ ನೀವು ನೋಡಿದರೆ ಆಲ್ಮೋಸ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಪಾಸಿಟಿವಿಟಿ ಇತ್ತು ನಮ್ಮಲ್ಲಿ ಸೊ ಮಾರ್ಚ್ ನಂತರ ಏನು ಸೆಕೆಂಡ್ ಅಲೆ ಬಂತು ಅದು ಸಡನ್ ಸ್ಪೈಕ್ ಆಗಿದ್ದನ್ನು ನಾವು ನೋಡಿದ್ದೇವೆ ಆಲ್ಮೋಸ್ಟು ಮೇ ಮತ್ತು ಜೂನ್ನಲ್ಲಿ ಪ್ರತಿ ದಿವಸ ನಾವು ಮ್ಯಾಕ್ಸಿಮಮ್ ಒಂದು ಸಾವಿರದ ಐದುನೂರು ಕೇಸ್ವರೆಗೂ ಕೂಡ ರಿಪೋರ್ಟ್ ಮಾಡಿದ್ದೇವೆ ಅದಾದಮೇಲೆ ಈಗ ಸ್ಟೇಟ್ದು ಆನ್ ಎನ್ ಎವ್ರೇಜ್ ಒನ್ ಪಾಯಿಂಟ್ ಟೂ ಟು ಒನ್ ಪಾಯಿಂಟ್ ತ್ರೀವರೆಗೆ ಪಾಸಿಟಿವಿಟಿ ರೇಟ್ ಇದೆ ಬಟ್ ನಮ್ಮಲ್ಲಿ ಮಾತ್ರ ಎರಡೂವರೆ ಪರ್ಸೆಂಟ್ಗಿಂತ ಕಮ್ಮಿ ಬರ್ತಾಯಿಲ್ಲ ಸೊ ಕಂಟಿನ್ಯೂಸ್ ಆಗಿ ಈಗ ಮೊದಲಿಗೆ ಕಂಪೇರ್ ಮಾಡಿದರೆ ಜೂನ್ ಜೂನ್ಗೆ ಕಂಪೇರ್ ಮಾಡಿದರೆ ಕಮ್ಮಿ ಆಗಿದ್ದನ್ನು ಕೂಡ ನೀವು ಹೇಳ್ದಾಗೆ ದಿನಕ್ಕೆ ಒಂದು ಎವರೇಜ್ ಆಗಿ ಒಂದು ನೂರರಿಂದ ನೂರ ಐವತ್ತರವರೆಗೂ ಪಾಸಿಟಿವಿಟಿ ಇದೆ ಸೊ ನೂರರಿಂದ ನೂರ ಐವತ್ತು ಕೇಸ್ಗಳು ಬರ್ತಾ ಇದ್ದಾವೆ ನಾವು ಟೆಸ್ಟ್ಗಳನ್ನು ಕೂಡ ಆಪ್ಟಿಮೈಸ್ ಮಾಡಿದ್ವಿ ಆಲ್ಮೋಸ್ಟು ಪ್ರತಿದಿನ ಮೂರು ಸಾವಿರದ ಐದುನೂರರಿಂದ ಮೂರು ಸಾವಿರದ ಆರುನೂರು ಟೆಸ್ಟಿಂಗು ಪ್ರತಿದಿನ ಆಗುತ್ತೆ ನಾವು ಯಾವತ್ತೂ ಕೂಡ ರೆಸ್ಟ್ ಮಾಡಿಲ್ಲ ಸೊ ಕೋವಿದ್ದು ಏನು ಫಸ್ಟು ರಿಪೋರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಸ್ಟೇಟಲ್ಲಿ ಬೆಂಗ್ಳೂರು ಅರ್ಬನನ್ನು ಬಿಟ್ಟರೆ ಪರ್ ಮಿಲಿಯನ್ ಏನು ಪಾಪ್ಯುಲೇಷನ್ ಇದೆ ನೀವು ರೇಟನ್ನು ತೆಗೆದುಕೊಂಡ್ರೆ ಪರ್ ಮಿಲಿಯನ್ ನಮ್ಮದು ಆಲ್ಮೋಸ್ಟ್ ಪ್ರತಿದಿನ ಒಂದು ಮೂರು ಸಾವಿರಕ್ಕಿಂತ ಪ್ಲಸ್ಸೇ ಇದೆ ಬ್ಯಾಂಗ್ಳೂರು ಅರ್ಬನ್ ಬಿಟ್ಟರೆ ಹೈಯೆಸ್ಟು ಪರ್ ಮಿಲಿಯನ್ ಟೆಸ್ಟಿಂಗ್ ಇರೋದು ನಮ್ಮದೇ ಉಡುಪಿದೆ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಸರ್ವೆಲೆನ್ಸ್ ಚೆನ್ನಾಗಿದೆ ಆ ದೃಷ್ಟಿಯಲ್ಲಿ ಈಗಾಗಲೇ ಈ ಒಂದು ಕಾಯಿಲೆ ಏನಿದೆ ಇದು ಎಂಡಮಿಕ್ ಅಂತೇಳಿ ಆಗಿದೆ ಎಂಡಮಿಕ್ ಅಂದರೆ ಇಲ್ಲಿ ಹಬ್ಕೊಂಡಿರೋದ್ರಿಂದ ಒಳಗಡೆ ನಮ್ಮಲ್ಲಿ ವೈರಸ್ ಇದ್ದೇ ಇದೆ ಸೊ ಹಾಗಾಗಿ ಹೊರಗಡೆಯಿಂದ ಬಂದು ಹೆಚ್ಚಿಗೆ ಆಗಬೇಕಾಗಿಲ್ಲ ಅದು ಸಸೆಪ್ಟಿಬಲ್ ಯಾರು ಇರ್ತಾರೆ ಅವರಿಗೆ ಬಂದೇ ಬರೋದು ಸೊ ಕೆಲವು ಜನಕ್ಕೆ ಸಿಮ್ಟಮ್ ಇರುತ್ತೆ ಕೆಲವು ಜನಕ್ಕೆ ಸಿಮ್ಟಮ್ ಇರಲ್ಲ ಸೊ ನಮ್ಮದು ಸರ್ವೆಲೆನ್ಸ್ ಚೆನ್ನಾಗಿರೋದ್ರಿಂದ ಮೋಸ್ಟ್ ಪ್ರಾಬ್ಲಿ ಕೇಸ್ಗಳು ಕಾಣಿಸ್ತಾ ಇದ್ದಾವೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಆದರೆ ಪಕ್ಕದಲ್ಲಿ ನೆರೆ ರಾಜ್ಯ ಏನಿದೆ ಕೇರಳ ಕೇರಳದಲ್ಲಿ ನೀವು ನೋಡ್ತಾ ಇದ್ದೀರ ಜಾಸ್ತಿನೇ ಆಗ್ತಾ ಇದೆ ಸೊ ಅವರು ಕೂಡ ನಮ್ಮ ಆಲ್ಮೋಸ್ಟ್ ನಮ್ಮ ಥರಾನೇ ಸೆಕೆಂಡ್ ಅಲೆ ಅಂತೇಳಿ ಏನು ಸ್ಟಾರ್ಟ್ ಆಯಿತು ಅಲ್ಲಿ ಆಲ್ಮೋಸ್ಟು ಫೆಬ್ರವರಿಯಿಂದನೇ ಅವ್ರಿಗೆ ಸೆಕೆಂಡ್ ಅಲೆ ಸ್ಟಾರ್ಟ್ ಆಗಿದೆ ಅದಾದ ನಂತರ ಅವರದು ಕಮ್ಮಿನೇ ಆಗಿಲ್ಲ ಇನ್ನೂ ಕೂಡ ನೀವು ಅದನ್ನು ಸೆಕೆಂಡ್ ಅಲೆ ಕಂಟಿನ್ಯೂಯೇಷನ್ ಅಂತೇಳಿ ಹೇಳ್ಬೋದಾ ಅಥವಾ ಥರ್ಡ್ ಅಲೆ ಅಂತೇಳಿ ಹೇಳ್ಬೋದಾ ವಾಟ್ ಎವರ್ ಇಟ್ ಮೇ ಬಿ ಮಧ್ಯದಲ್ಲಿ ಅವ್ರದ್ದು ಕಮ್ಮಿನೇ ಆಗಿಲ್ಲ ಸ್ವಲ್ಪ ಕರುವು ಸ್ವಲ್ಪ ಕಮ್ಮಿ ಕೆಳಗಡೆ ಬಂದಿರ್ಬೋದು ಬಟ್ ಯಾವತ್ತೂ ಕೂಡ ಬೇಸನ್ನು ಟಚ್ ಮಾಡಿಲ್ಲ ಸೊ ಮತ್ತೆ ಅದು ರೈಸ್ ಆಗ್ತಾ ಇದೆ ಈಗ ಸೊ ಇಟ್ ಈಸ್ ಎ ಕಂಟಿನ್ಯೂಯೇಷನ್ ಆಫ್ ಸೆಕೆಂಡ್ ವೇವ್ ಅದನ್ನೇ ಅದೇ ಕಂಟಿನ್ಯೂಯೇಷನ್ ಆಗ್ತಾ ಇದೆ ಕೇರಳದಲ್ಲಿ ಆ ಥರದನ್ನು ನೋಡಿದ್ದೇವೆ ಆಲ್ಮೋಸ್ಟು ನಮ್ಮ ಜಿಲ್ಲೆ ಇರ್ಬೋದು ಅಥವಾ ಪಕ್ಕದ ದಕ್ಷಿಣ ಕನ್ನಡ ಇರ್ಬೋದು ಸೊ ಇಲ್ಲಿ ಅವರದ್ದು ಒಂದು ಟ್ರೆಂಡ್ ಏನಿದೆ ಕೇರಳದ ಟ್ರೆಂಡ್ ಇದೆ ಅದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ ನಮ್ಮಲ್ಲಿ ಸಾಕಷ್ಟು ಕೇರಳೈಟ್ಸ್ ಬರ್ತಾರೆ ಮಂಗಳೂರಿಗೆ ಬರ್ತಾರೆ ಮಂಗಳೂರಲ್ಲಿ ಜಾಸ್ತಿ ಇದೆ ಸೊ ಆಬ್ವಿಯಸ್ಲಿ ನಮ್ಮದು ಮತ್ತು ಮಂಗಳೂರು ಇಂಟರ್ ಕನೆಕ್ಟೆಡ್ ಪ್ರತಿದಿನ ಸಾವಿರಾರು ಜನ ಹೋಗ್ತಾರೆ ಕೆಲಸಕ್ಕೆ ಮಂಗಳೂರಿಗೆ ಅಲ್ಲಿ ಏನು ಐಟ್ಸ್ ಬಂದಿರ್ತಾರೆ ಅವ್ರ ಜೊತೆ ಸಂಪರ್ಕ ಇರುತ್ತೆ ಅಪ್ ಆ್ಯಂಡ್ ಡೌನ್ ಮಾಡಿರ್ತಾರೆ ಸರ್ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತಾರೆ ವರ್ಕಿಗೋಸ್ಕರ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತಾರೆ ಅಲ್ಲಿ ವರ್ಕ್ ಪ್ಲೇಸ್ನಲ್ಲಿಯೂ ಕೂಡ ಸಾಕಷ್ಟು ಕೇರಳ ಜೊತೆ ಸಂಪರ್ಕ ಬರುತ್ತೆ ಸೊ ಹಾಗಾಗಿ ತುಂಬ ಕಷ್ಟ ಇದನ್ನು ಅಂದರೆ ಬೇಸ್ ಲೈನಿಗೆ ಟಚ್ ಮಾಡೋದು ತುಂಬಾ ಕಷ್ಟ ಸರ್ವಲೆನ್ಸ್ ಚೆನ್ನಾಗಿರೋದ್ರಿಂದ ಆಲ್ಮೋಸ್ಟು ಎಲ್ಲಿ ಕೇಸ್ಗಳು ಬರ್ತಾ ಇದ್ದಾವೆ ಅದೆಲ್ಲನೂ ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ ಅದನ್ನು ನಾವು ರಿಪೋರ್ಟ್ ಮಾಡ್ತಾ ಇದ್ದೇವೆ ಓಕೆ ಸರ್ ನಿನ್ನೆ ಡಿ ಸಿ ಅವರು ಮತ್ತು ಆದೇಶವನ್ನು ಹೊರಡಿಸ್ತಾರೆ ನೈಟ್ ಕರ್ಫ್ಯೂ ಬಗ್ಗೆ ಅಂದರೆ ಇಷ್ಟು ಇದ್ದಿತ್ತು ಬಟ್ ಯಾರೂ ಒಂದನ್ನು ಈಗ ಏನು ಅನ್ಲಾಕ್ ಆಗಿದೆ ಅಂತ ಯಾರು ಸ್ಟ್ರಿಕ್ಟಾಗಿ ತಗೊಳ್ಳಿಲ್ಲ ಅಂತ ಅನಿಸುತ್ತೆ ನಿನ್ನೆ ಆಗಸ್ಟ್ ಹದಿನಾರರವರೆಗೆ ಏನು ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಐದು ಗಂಟೆವರೆಗೆ ನೈಟ್ ಕರ್ಫ್ಯೂ ಜಾರಿಯಲ್ಲಿರ್ತದೆ ಅಂತ ಇದು ಒಂದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗ್ತದೆ ಈಗ ಹಿಂದೆ ನಾವು ಗಮನಿಸಿದ್ರೆ ಜನರು ಯಾಕೆ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇರ್ಲಿಲ್ವಾ ಅಂದ್ರೆ ಅನ್ಲಾಕ್ ಆಗಿದೆ ಅಂದ ತಕ್ಷಣ ತಿರ್ತಾ ಇದ್ರ ಹೇಗೆ ಎಲ್ಲೋ ಒಂದು ಕಡೆ ಜನ ಸರಿಯಾಗಿ ಈಗ ನಾವು ಫಸ್ಟ್ ಏವಿಂದಾನೆ ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು ಗೌರ್ಮೆಂಟ್ ಆಫ್ ಕರ್ನಾಟಕ ಇರ್ಬೋದು ನೀವು ನೋಡಬಹುದು ಈವನ್ ರಿಂಗ್ ಟೋನ್ ಅಲ್ಲಿಯೂ ಕೂಡ ಅದೇ ಬರ್ತಾ ಇದೆ ಪ್ರತಿ ಫೋನ್ ನಲ್ಲಿ ರಿಂಗ್ ಟೋನ್ ಅಲ್ಲಿ ಬರ್ತಾ ಇದೆ ಯಾವ ತರ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಇರಬೇಕು ಯಾವ ತರ ಮಾಸ್ಕ್ ಹಾಕೊಂಡೇ ಹೊರಗಡೆ ಬರಬೇಕು ಅನಾವಶ್ಯಕವಾಗಿ ಹೊರಗಡೆ ಬರಬಾರ್ದು ಸೊ ಇದನ್ನ ಪ್ರತಿ ಸಲನೂ ಹೇಳ್ತಾನೆ ಇದೀವಿ ಗವರ್ಮೆಂಟ್ ಆಫ್ ಇಂಡಿಯಾ ಹೇಳ್ತಾ ಇದೆ ನಾವು ಕೂಡ ಹೇಳ್ತಾ ಇದೀವಿ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಹಾಗೇನೆ ಅನಾವಶ್ಯಕವಾಗಿ ಹೊರಗಡೆ ಬರಬಾರ್ದು ಅಂತ ಹೇಳುವಂತಹ ಒಂದು ಸಂದೇಶವನ್ನು ಸಾಕಷ್ಟು ಪ್ರಚಾರ ಇದನ್ನು ಕೂಡ ತಾವು ನೋಡ್ತಾ ಇದ್ದೀರಾ ಈಗ ಮಾರ್ಕೆಟ್ ಅಲ್ಲಿ ಇರ್ಬೋದು ಅಥವಾ ಎಲ್ಲಿ ಜನ್ ಅಂದ್ರೆ ಪಬ್ಲಿಕ್ ಒಟ್ಟಾಗುವಂಥ ಪ್ಲೇಸ್ ಇರ್ಬೋದು ರಿಲಿಜಿಯಸ್ ಪ್ಲೇಸಸ್ ಇರ್ಬೋದು ಅಥವಾ ಮೀಟಿಂಗ್ಗಳು ಇರ್ಬೋದು ಇದರಲ್ಲೆಲ್ಲ ಪಾಲಿಟಿಕಲ್ ರ್ಯಾಲೀಸ್ ಇರ್ಬೋದು ಅಥವಾ ಪಾಲಿಟಿಕಲ್ ಮೀಟಿಂಗ್ಗಳಿರ್ಬೋದು ಪ್ರತಿ ಕಡೆನಲ್ಲಿಯೂ ಕೂಡ ಜನ ಒಟ್ಟಿಗೆ ಸೇರೋದನ್ನ ನೋಡ್ತೇವೆ ಅಲ್ಲಿ ಎಲ್ಲಿಯೂ ಕೂಡ ಸೋಷಲ್ ಡಿಸ್ಟೆನ್ಸಿಂಗ್ ಇರೋದಿಲ್ಲ ಹಾಗೆಯೇ ಈವನ್ ಮಾಸ್ಕ್ಗಳನ್ನು ಕೂಡ ಇಲ್ಲ ಸೊ ಈ ಎಲ್ಲ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಈವನ್ ಕೋವಿದ್ದನ್ನು ಈಗಾಗಲೇ ಪೂರ್ತಿ ಟಚ್ ಬೇಸ್ ಮಾಡ್ತಾ ಇಲ್ಲ ಬೇಸನ್ನು ಟಚ್ ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಮೂರನೇ ಅಲೆಯನ್ನು ತಪ್ಪಿಸೋಸ್ಕರ ಸ್ವಲ್ಪ ಮಟ್ಟಿಗೆ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಒಂದು ಸಮಂಜಸ ಅಂತ ಹೇಳಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗಮನಿಸಿರೋದ್ರಿಂದ ಈ ಒಂದು ನಿರ್ಧಾರವನ್ನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ತೆಗೆದುಕೊಂಡಿದೆ ಅಂತ ಹೇಳೋದಕ್ಕೆ ಬಯಸ್ತಾರೆ ಓಕೆ ಸರ್ ಹಾಗೆ ಇನ್ನು ನಮ್ಮ ಜಿಲ್ಲೆಯನ್ನ ಜಿಲ್ಲೆಯಲ್ಲಿ ಗಮನಿಸಿದ್ರೆ ಈಗ ಪಾಸಿಟಿವಿಟಿ ರೇಟ್ ಜಾಸ್ತಿ ಇದೆ ಅಂತ ಗೊತ್ತಾಯ್ತು ನಾವು ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ಫುಲ್ ಅಂದ್ರೆ ಕಂಪ್ಲೀಟ್ ಆಗಿ ಕಡಿಮೆ ಆಗಬೇಕು ಕಡಿಮೆ ಆಗಲಿಕ್ಕೆ ನಮ್ಮ ಮುಂದೆ ಇರುವ ಸವಾಲುಗಳೇನು ಮುಂದೆ ಜನರಿಗೆ ಈಗಾಗಲೇ ಸಾಕಷ್ಟು ಫೆಸ್ಟಿವಿಟೀಸ್ ಬರ್ತಾ ಇದೆ ಈಗ ಆಗಸ್ಟ್ ಅಲ್ಲಿ ನಾವಿದ್ದೇವೆ ಆಗಸ್ಟ್ ಹದಿನೈದು ಈಗ ಇನ್ನೊಂದು ಹತ್ತು ದಿವಸದಲ್ಲೇ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ ಇದಾದ ನಂತರ ಇಮಿಡಿಯೇಟ್ ಆಗಿ ಕೃಷ್ಣಾಷ್ಟಮಿ ಬರುತ್ತೆ ಚೌತಿ ಬರುತ್ತೆ ಬೇರ್ಬೇರೆ ಬೇರ್ಬೇರೆ ಫೆಸ್ಟಿವಿಟಿ ಬರ್ತದೆ ಸೊ ಈಗಾಗಲೇ ಒಂದು ಸೂಚನೆ ಕೂಡ ಇರೋದ್ರಿಂದ ನಮ್ಮ ಟ್ರೆಂಡ್ ಕೂಡ ನಿಧಾನಕ್ಕೆ ಅಪ್ವರ್ಡ್ ಟ್ರೆಂಡ್ ಬರ್ತಾ ಇರೋದ್ರಿಂದ ಸೊ ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಏನಾದರೂ ಜಾಸ್ತಿ ಕ್ರೌಡಿಂಗ್ ಓವರ್ ಕ್ರೌಡಿಂಗ್ ಆದರೆ ಕೋವಿದ ಪ್ರಾಪ್ರೇಟ್ ಬಿಹೇವಿಯರ್ ಸರಿಯಾಗಿ ಪಾಲನೆ ಆಗದೆ ಹೋದರೆ ಸೊ ಅಂಥ ಸಂದರ್ಭದಲ್ಲಿ ಡೆಫಿನೆಟ್ ಆಗಿ ಮೂರನೇ ಅಲೆ ಬರುತ್ತೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತೇ ಇದೆ ಎಕನಮಿ ಕೂಡ ಬಿದ್ದೋಗಿದೆ ಸೊ ಎರಡು ಅಲೆನೇ ಸಹಿಸ್ಕೊಳ್ಳೋಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ ಮೂರನೇ ಅಲೆ ಬಂತಂದ್ರೆ ಅದನ್ನು ಸಹಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಮೂರನೇ ಅಲೆ ಬರಬಾರ್ದು ಅಂತೇಳಿದರೆ ನಾವು ಆಲ್ರೆಡಿ ಏನು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂತ ಸಮಂಜಸ್ವ ಅಂತ ಒಂದು ಬಿಹೇವಿಯರ್ ಅನ್ನ ಹೇಳಿದ್ದೀವಿ ಅದನ್ನು ಪಾಲನೆ ಮಾಡೋದು ಅತ್ಯಂತ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಈಗ ಸೀಸನ್ ಏನು ಬರ್ತಾ ಇದೆ ಈ ಸೀಸನ್ಗಳಲ್ಲಿಯೂ ಕೂಡ ನಾವು ಮಾಸ್ಕನ್ನು ಧರಿಸ್ಕೋಬೇಕು ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಪಾಲಿಸಬೇಕು ಅಷ್ಟೇ ಅಲ್ಲ ಫೆಸ್ಟಿವಿಟಿ ಬಂದೇ ಬರುತ್ತೆ ಫೆಸ್ಟಿವಿಟಿ ಮಾಡುವಂಥದ್ದು ನಮ್ಮ ಕರ್ತವ್ಯನೂ ಕೂಡ ಇರುತ್ತೆ ಬಟ್ ಆದರೆ ಅದನ್ನು ಓವರಾಗಿ ಮಾಡಿದೆ ಇತಿಮಿತಿನಲ್ಲಿ ನಮಗೆ ಏನು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ಸ್ ಅಂತೇಳಿ ಹೇಳಿದ್ದೇವೆ ಸೊ ಅದನ್ನು ಆಚರಣೆಯಲ್ಲಿ ತೆಗೆದುಕೊಂಡು ಇತಿಮಿತಿಯಲ್ಲಿ ಮಾಡಿದರೆ ಯಾರಿಗೂ ತೊಂದರೆ ಆಗಲ್ಲ ಮೂಲ ಉದ್ದೇಶ ಏನು ಅಂತಂದರೆ ಯಾವುದೇ ಕಾರಣಕ್ಕೆ ಕೋವಿದ್ದು ಜಾಸ್ತಿ ಆಗಬಾರ್ದು ಕೋವಿದ್ದು ಒಬ್ರಿಂದ ಒಬ್ರಿಗೆ ಹರಡಬಾರ್ದು ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ಪ್ರಿಕಾಷನರಿ ಮೆಸರ್ಸನ್ನು ತೆಗೆದುಕೊಂಡು ನಾವು ಫೆಸ್ಟಿವಿಟಿಯನ್ನು ಮಾಡ್ಬೋದಾಗಿದೆ ಸೊ ಅಂಥ ಆ ಥರ ಮಾಡಿದರೆ ಪರವಾಗಿಲ್ಲ ಬಟ್ ಆದರೆ ಈಗ ಏನೋ ಗಣೇಶೋತ್ಸವ ಸಮಿತಿ ಗಣೇಶೋತ್ಸವ ಇರುತ್ತೆ ಗಣೇಶೋತ್ಸವದಲ್ಲಿ ಸಿಕ್ಕಾಪಟ್ಟೆ ಜನಜಂಗಳನ್ನ ಸೇರಿಸ್ಕೊಳ್ಳುವಂಥದ್ದು ಪಬ್ಲಿಕ್ ಅಲ್ಲಿ ಡಾನ್ಸ್ ಮಾಡುವಂಥದ್ದು ಗ್ರೂಪ್ ಅಲ್ಲಿ ಸೇರ್ಕೊಂಡು ತುಂಬ ದಿನಗಳವರೆಗೆ ಇರುತ್ತೆ ತುಂಬಾ ದಿನಗಳವರೆಗೆ ಇರುತ್ತೆ ಅದೇ ರೀತಿಯಲ್ಲಿ ರ್ಯಾಲಿಗಳನ್ನು ಮಾಡುವಂಥದ್ದು ಪೊಲಿಟಿಕಲ್ ಈಗ ಇನ್ನು ಇಲೆಕ್ಷನ್ಸ್ ಬರುತ್ತೆ ಸೊ ಹಾಗೆ ಪೊಲಿಟಿಕಲ್ ರ್ಯಾಲಿ ಮಾಡುವಂಥದ್ದು ಪೊಲಿಟಿಕಲಿ ಏನು ಮೀಟಿಂಗ್ಗಳನ್ನು ಸಾಕಷ್ಟು ಜನರನ್ನು ಸೇರಿಸ್ಕೊಂಡು ಮೀಟಿಂಗನ್ನು ಮಾಡುವಂಥದ್ದು ಸೊ ಇದೆಲ್ಲ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ನಾವು ಪ್ರಸಾರಕ್ಕೆ ಈ ಒಂದು ಕೋವಿಡ್ ಪ್ರಸಾರಕ್ಕೆ ನಾವೇ ಒಂದು ಕಾರಣರಾಗ್ತೀವಿ ಸೊ ಹಾಗಾಗಿ ಅದನ್ನು ಸಾಕ ಸಾಧ್ಯವಾದಷ್ಟರ ಮಟ್ಟಿಗೆ ಅದನ್ನು ಕಮ್ಮಿ ಮಾಡಿದರೆ ಮೋಸ್ಟ್ ಪ್ರಾಬ್ಲಿ ತರ್ಡ್ ಅಲೆಯನ್ನು ನಾವು ತಪ್ಪಿಸಬಹುದಾಗಿದೆ ಓಕೆ ಸರ್ ಈಗ ಕೊರೋನಾ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಜಾಸ್ತಿ ಅಪಾಯ ಇರ್ತದೆ ಅಂತ ಹೇಳಿದರು ಇನ್ನೂ ಕೂಡ ಸ್ಕೂಲು ಮತ್ತು ಇಲ್ಲ ಕಾಲೇಜ್ ಸ್ಟಾರ್ಟ್ ಆಗಲಿಲ್ಲ ಡಿಗ್ರಿ ಎಕ್ಸಾಮ್ ಕೂಡ ಈಗೇನು ಏನು ಪೋಸ್ಟ್ಪೋನ್ ಆಗಿದೆ ಮೂರನೇ ಅಲೆಯಲ್ಲಿ ನಿಜವಾಗ್ಲೂ ಮಕ್ಕಳಿಗೆ ಅಪಾಯ ಖಂಡಿತ ಇದೆಯಾ ಅಂತ ಇದನ್ನು ಹೇಳೋದು ಕಷ್ಟ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಅಪಾಯ ಇದೆ ಹೇಳಿ ತಜ್ಞರು ಒಂದು ಮ್ಯಾಥಮ್ಯಾಟಿಕಲ್ ಮಾಡೆಲ್ನಲ್ಲಿ ಹೇಳಿದ್ದಾರೆ ಆದರೆ ಎಲ್ಲಿಯೂ ಕೂಡ ಇನ್ನೂವರೆಗೆ ಪ್ರೂವ್ ಅಂತೂ ಆಗಿಲ್ಲ ಸೊ ಆದರೆ ನಾವು ಹಾಗೆ ಕೈ ಬಿಚ್ಚಿಕೊಂಡು ಇಲ್ಲ ಏನು ಆಗಲ್ಲ ಅಂತೇಳಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಸೊ ಆ ನಿಟ್ಟಿನಲ್ಲಿ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಏನು ಥ್ರೆಟ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತಾ ಇದ್ವಿ ಹಾಗೆಯೇ ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದ್ವಿ ಬಟ್ ದಟ್ ಡಸಂಟ್ ಮೀನ್ ದಟ್ ನಾವು ಹಂಡ್ರೆಡ್ ಪರ್ಸೆಂಟ್ ಮೂರನೇ ಅಲೆಯಲ್ಲಿ ಎಲ್ಲ ಮಕ್ಕಳು ಕೂಡ ಬರುತ್ತೆ ಬರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ ತಜ್ಞರು ಯಾಕೆ ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂದರೆ ಈಗಾಗಲೇ ದೇಶ ವಿದೇಶಗಳಲ್ಲಿ ಎಲ್ಲ ಕಡೆನೂ ಈ ಒಂದು ಕೋವಿದ್ಗೆ ಸಂಬಂಧಪಟ್ಟ ಹಾಗೆ ವ್ಯಾಕ್ಸಿನೇಷನ್ ನಡೀತಾ ಇದೆ ವ್ಯಾಕ್ಸಿನೇಷನಲ್ಲಿ ಈಗಿರೋ ವ್ಯಾಕ್ಸಿನ್ ಏನಿದೆ ಇದು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಾತ್ರ ವ್ಯಾಕ್ಸಿನೇಷನ್ ಕೊಡೋಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಹದಿನೆಂಟು ವರ್ಷದ ಒಳಗಡೆ ಮಕ್ಕಳಿಗೆ ವ್ಯಾಕ್ಸಿನ್ನು ಇಲ್ಲದೆ ಇರೋದಕ್ಕೆ ಸೊ ಅವರಿಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳುವಂತ ಒಂದು ಅಭಿಪ್ರಾಯ ಬರ್ತಾ ಇದೆ ಅದೇ ರೀತಿಯಲ್ಲಿ ಈ ಒಂದು ವ್ಯಾಕ್ಸಿನ್ ಈ ವೈರಸ್ ಏನಿದೆ ಇದು ಮ್ಯೂಟೇಟ್ ಆಗ್ತಾ ಇದೆ ರೂಪಾಂತರ ಹೊಂದ್ತಾ ಇದೆ ಸೊ ಮೊದಲಿನ ಒಂದು ನೈಜವಾದಂಥ ವೈರಸ್ ಏನಿದೆ ಮೂಲ ವೈರಸ್ ಅದೇ ತರ ವೈರಸ್ ಇಲ್ಲ ಬೇರೆ ತರ ಇದೆ ಈಗಾಗಲೇ ನಾವು ಸುಮಾರು ಎಂಟರಿಂದ ಹತ್ತು ವೆರೈಟಿ ಏನು ವೈರಸ್ ಇದೆ ಹತ್ತು ರೀತಿಯ ಒಂದು ಮ್ಯೂಟೆಂಟ್ ಸ್ಟ್ರೈನ್ ಅನ್ನು ನಾವು ನೋಡಿದ್ದೇವೆ ಸೊ ಈ ಈ ಎಲ್ಲ ಸ್ಟ್ರೈನ್ ಇಂದಾಗಿ ಇದು ಮೊದ್ಲಿನ ಮೂಲ ಏನು ಇದೆ ಅದೇ ರೀತಿ ಇಟ್ಕೊಳ್ಳಲ್ಲ ಸೊ ಮೊದಲು ಫಸ್ಟ್ ಮೂಲ ವೈರಸ್ ಏನಿದೆ ಇದು ತುಂಬ ವಯಸ್ಸಾದವರಿಗೆ ಅಥವಾ ಯಾರು ಯಾರು ತುಂಬ ಬೇರೆ ಕಾಯಿಲೆಗಳಿಂದ ಬಳಸ್ತಾಯಿರೋರಿಗೆ ಅಂಥವರಿಗೆ ಹೆಚ್ಚಾಗಿ ಎಫೆಕ್ಟ್ ಇತ್ತು ಅವರಿಗೆ ಜಾಸ್ತಿ ಸೀರಿಯಸ್ ಆಗಿ ಕೆಲವೊಕ್ಷಣ ಸಾವನ್ನು ಕೂಡ ಹಾಕ್ತಾ ಇದ್ರು ಸೊ ಆದರೆ ನಿಧಾನಕ್ಕೆ ಈಗ ಸೆಕೆಂಡ್ ವೇವಲ್ಲಿ ಮ್ಯೂಟೆ ಮ್ಯೂಟೇಷನ್ ಚೇಂಜ್ ಆಯಿತು ಡೆಲ್ಟಾ ವೈರಸ್ ಅಂತ ಹೇಳ್ತೀವಿ ಬೇರೆ ಬೇರೆದಿದೆ ಸೊ ಅದೆಲ್ಲ ವೈರಸ್ ಇರೋದ್ರಿಂದ ಸೆಕೆಂಡ್ ವೇವಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಯಂಗ ಜನ್ರೇಷನಲ್ಲಿಯೂ ಕೂಡ ಸೀರಿಯಸ್ನೆಸ್ ಇರೋದು ಸೊ ತುಂಬ ಮೂವತ್ತು ಮೂವತ್ತೈದು ವರ್ಷದವರು ಕೂಡ ವೆಂಟಿಲೇಟ್ರಿಗೆ ಹೋಗೋದು ಅದರಿಂದ ಸಾವನ್ನಪ್ಪೋದು ನಾವು ನೋಡಿದ್ದೇವೆ ಆ ದೃಷ್ಟಿಯಿಂದ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ತಜ್ಞರು ಸುಮಾರಾಗಿ ಥರ್ಡ್ ವೇವಲ್ಲಿ ಮೋಸ್ಟ್ಲಿ ಪೀಡಿಯಾಟ್ರಿಕ್ಕಿಗೆ ಪೀಡಿಯಾಟ್ರಿಕ್ ಪಾಪ್ಯುಲೇಷನ್ಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಸೊ ಆದರೆ ಅದನ್ನು ಕಾಲನೇ ಹೇಳಬೇಕು ಈಗ ಸದ್ಯಕ್ಕೆ ನಾವೇನು ಹೇಳೋಕ್ಕಾಗಲ್ಲ ಸೊ ಏನಾಗತ್ತೆ ಹೇಳುವಂಥದ್ದನ್ನು ಥರ್ಡ್ ವೇವ್ ಬಂದಾದ ನಂತರ ನಾವು ನೋಡಿ ಹೇಳಬೇಕಾಗತ್ತೆ ಆದರೆ ನಮ್ಮ ಜಿಲ್ಲೆನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಉಸ್ತುವಾರಿನಲ್ಲಿ ಎಲ್ಲ ಪ್ರಿಪರೇಷನ್ ಕೂಡ ನಡೆದಿದೆ ಯಾವುದೇ ರೀತಿಯ ಆಗು ಹೋಗುಗಳಿಗೆ ಯಾವ್ದೇ ರೀತಿಯ ಸಿಚುಯೇಷನ್ಗೆ ಜಿಲ್ಲಾಡಳಿತ ಸನ್ನದ್ದ ಆಗ್ತಾ ಇದೆ ಹಾಗಾದ್ರೆ ಮುಂದೆ ಸ್ಟಾರ್ಟ್ ಮಾಡಬಹುದಾ ಸ್ಟಾರ್ಟ್ ಏನಾದ್ರೂ ಪ್ರಾಬ್ಲಮ್ಸ್ ಆಗುತ್ತಾ ಅಂತ ಮಕ್ಕಳಿಗೆ ಇದು ಪಾಲಿಸಿ ಸ್ಟೇಟ್ ಅಲ್ಲಿ ಟಾಸ್ಕ್ ಫೋರ್ಸ್ ಅಂತ ಇರುತ್ತೆ ಸೊ ಕೋವಿಡ್ ಟಾಸ್ಕ್ ಫೋರ್ಸ್ ಇದೆ ಎಲ್ಲಾ ತಜ್ಞರು ಕೂಡ ಇದ್ದಾರೆ ಸೊ ಸಾಕಷ್ಟು ರೀತಿಯಲ್ಲಿ ವಿಚಾರ ಮಾಡಬೇಕಾಗತ್ತೆ ಸೊ ಇದು ಒಂದೇ ನಮ್ಮ ಒಂದು ಡಿಸ್ಟ್ರಿಕ್ಟಿನ ಸ್ಟ್ಯಾಂಡು ಅಲ್ಲಿ ಬರೋದಿಲ್ಲ ಸೊ ಎಲ್ಲ ರೀತಿಯಲ್ಲಿ ಅಂದರೆ ದೇಶ ವಿದೇಶದಲ್ಲಿ ಈಗಾಗಲೇ ನಡೀತಾ ಇರುವಂಥ ವಿದ್ಯಮಾನಗಳನ್ನೆಲ್ಲ ಕಲೆ ಹಾಕಿ ಅದರ ಆಧಾರದ ಮೇಲೆ ಮ್ಯಾಥಮೆಟಿಕಲ್ ಮಾಡಲಿಂಗ್ ಮಾಡಿ ಅದರ ಮೇಲೆ ಚರ್ಚೆ ಮಾಡ್ತಾರೆ ಹೀಗೆ ಆಗ್ಬೋದು ಈ ಥರ ಆಗ್ಬೋದು ಆ ಥರ ಒಂದು ಡಿಸಿಷನನ್ನು ತೆಗೆದುಕೊಳ್ತಾರೆ ಸೊ ಆ ನಿಟ್ಟಿನಲ್ಲಿ ಒಂದು ಸಲ ಅಲ್ಲಿ ಟಾಸ್ಕ್ ಫೋರ್ಸಲ್ಲಿ ಚರ್ಚೆ ಆಗಿ ಅದರ ಮೇಲೆ ಅಡ್ವೈಸರಿ ಗೌರ್ಮೆಂಟಿಗೆ ಹೋದ ನಂತರ ಅವರು ಒಂದು ಅಪ್ರಾಪ್ರಿಯೇಟ್ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ತಾರೆ ಅದು ಹಾಗಾಗಿ ಅದು ಪಾಲಿಟ್ ಪಾಲಿಸಿ ಆಗಿರೋದ್ರಿಂದ ಕಾದು ನೋಡಬೇಕು ಸರ್ಕಾರ ಯಾವ ಸ್ಟ್ಯಾಂಡ್ ತಗೊಳ್ಳುತ್ತೆ ಮೋಸ್ಟ್ ಪ್ರಾಬ್ಲಿ ಸರ್ ಇದು ಚಿಕ್ಕ ಮಕ್ಳದ್ದು ಸ್ಕೂಲು ಅಥವಾ ಹೈ ಸ್ಕೂಲ್ ಅನ್ನ ಸ್ಟಾರ್ಟೇ ಮಾಡೋದಿಲ್ವಾ ಅಥವಾ ಸ್ಟಾರ್ಟ್ ಮಾಡಿದ್ರೆ ಯಾವ ರೀತಿಯಲ್ಲಿ ಪ್ರಿಕಾಷನ್ ಅನ್ನ ತೆಗೆದುಕೊಂಡು ತೆಗೆದು ಮಾಡೋದಿಕ್ಕೆ ಹೇಳ್ತಾರೆ ಸೊ ಇದನ್ನ ನಾವು ಸ್ವಲ್ಪ ಮಟ್ಟಿಗೆ ಕಾದು ನೋಡ್ಬೇಕಾಗತ್ತೆ ಸೊ ಈಗ ಇಮಿಡಿಯೇಟ್ ಆಗಿ ಹೇಳೋದು ಸ್ವಲ್ಪ ಕಷ್ಟ ಓಕೆ ಈಗ ಹೇಗೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನ ಇಮಿಡಿಯೇಟ್ ಆಗಿ ಹೇಳಲಿಕ್ಕೆ ಹೇಳ್ಲಿಕ್ಕಾಗುದಿಲ್ಲ ಯಾಕಂತ ನೀವು ಹೇಳಿದ್ದಾರೆ ಸರ್ ಅಂದ್ರೆ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಈಗ ಲಸಿಕೆ ಬಂದಿರುವಂಥದ್ದು ಮಕ್ಕಳಿಗೇನು ಕೂಡ ಬಂದಿರಲಿಲ್ಲ ಅಂತ ಸಪೋಸ್ ಈಗ ಅವ್ರು ಅಂದ್ರೆ ತುಂಬಾ ಟೈಮ್ ಒಂದು ತುಂಬಾ ಟೈಮಿಂದ ಆನ್ಲೈನ್ ಕ್ಲಾಸ್ ಎಲ್ಲ ಇದ್ದಾರೆ ಸ್ಕೂಲ್ಗೂ ಕೂಡ ಹೋಗಲಿಲ್ಲ ಸಪೋಸ್ ಸ್ಟಾರ್ಟ್ ಮಾಡಿದರೆ ಅವ್ರು ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತದೆ ಪೇರೆಂಟ್ಸ್ ಆಗಿರ್ಬೋದು ಈವನ್ ಇದು ಸ್ಕೂಲಲ್ಲಿ ಟೀಚರ್ಸ್ ಕೂಡ ಆಗಿರ್ಬೋದು ಈಗಾಗಲೇ ಸೆಕೆಂಡ್ ವೇವ್ ಬರೋಕ್ಕಿಂತ ಪೂರ್ವದಲ್ಲಿ ಒಮ್ಮೆ ನಾವು ಅಪ್ ಟು ಕಾಲೇಜ್ವರೆಗೆ ಪಿ ಯು ಸಿವರೆಗೆ ಸ್ಟಾರ್ಟ್ ಮಾಡಿತ್ತು ಸೊ ಆ ಸಂದರ್ಭದಲ್ಲಿಯೂ ಕೂಡ ಸ್ಟಾರ್ಟ್ ಮಾಡಿದ ತಕ್ಷಣವೇ ಕೋವಿಡ್ ಸೆಕೆಂಡ್ ವೇವ್ ಬಂದಿರೋದನ್ನು ನಾವು ನೋಡಿದ್ದೇವೆ ಸೊ ಅಷ್ಟೇ ಅಲ್ಲ ಏನಾಗುತ್ತೆ ಚಿಕ್ಕ ಮಕ್ಕಳಲ್ಲಿ ನಾವು ಎಷ್ಟೇ ಹೇಳಿದ್ರು ಕೂಡ ಅವರು ಕೋವಿದ್ ಅಪ್ರಾಪ್ರಿಯೇಟ್ ಬಿಹೇವಿಯರನ್ನು ಅನುಸರಣೆ ಮಾಡೋದಿಲ್ಲ ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಮಾಸ್ಕ್ ಹಾಕ್ಕೋಬೇಕು ಅಂತಂದರೆ ಮಾಸ್ಕ್ ಹಾಕ್ಕೊಳ್ಳೋದಿಲ್ಲ ಸ್ಕೂಲಲ್ಲಿ ಸೊ ಅಷ್ಟೇ ಅಲ್ಲ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮಾ ಮೇಂಟೈನ್ ಮಾಡಬೇಕು ಅಂತಂದ್ರೂ ಕೂಡ ಸಾಕಷ್ಟು ಕುಸ್ತಿ ಆಡ್ತಾರೆ ಆಟ ಆಡ್ತಾರೆ ಒಬ್ರಿಗೊಬ್ರು ಟಚ್ ಮಾಡ್ತಾರೆ ಹೊಡೆದಾಡ್ಕೊಳ್ತಾರೆ ಏನ ಏನೆಲ್ಲ ಕಿಲಾಡಿಗಳಿದ್ದಾವೆ ಅದೆಲ್ಲ ಕೂಡ ಸ್ಕೂಲ್ಗಳಲ್ಲಿ ಮಾಡ್ತಾಯಿರ್ತಾರೆ ಸೊ ಆ ನಿಟ್ಟಿನಲ್ಲಿ ಚಿಕ್ಕ ಮಕ್ಕಳನ್ನು ಎಸ್ಪೆಷಲಿ ಪ್ರೈಮರಿ ಮತ್ತು ಸೆಕೆಂಡ್ರಿ ಸ್ಕೂಲ್ಸ್ ಏನಿದೆ ಅಲ್ಲಿ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಮೋಸ್ಟ್ ಪ್ರಾಬ್ಲಿ ಸ್ಟಾರ್ಟ್ ಮಾಡಬೇಕಾದಂಥ ಸಂದರ್ಭ ಇದ್ದರೆ ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಮೆಸರ್ಸನ್ನು ತೆಗೆದುಕೊಳ್ಬೇಕಾಗತ್ತೆ ಮೋಸ್ಟ್ ಪ್ರಾಬ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಕ್ಲಾಸ್ಗಳಲ್ಲಿಯೂ ಕೂಡ ಒಂದು ಏನು ಹೇಳ್ತೀರಿ ಇನ್ವಿಜಿಲೇಟರ್ಸ್ ಇರ್ಬೋದು ಅಥವಾ ಕಂಟಿನ್ಯೂಸ್ ಆಗಿ ಆಬ್ಸರ್ವ್ ಮಾಡೋಕ್ಕೆ ಏನೋ ಒಬ್ರು ಇರಬೇಕಾಗ್ಬೋದು ಸೊ ಮಕ್ಕಳು ಯಾವ ರೀತಿನಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ ಸೊ ನಮಗೆ ಕೋವಿದ್ಗೆ ಸಂಬಂಧಪಟ್ಟ ಹಾಗೆ ಅಪ್ರಾಪ್ರಿಯೇಟ್ ಇದೆಯಾ ಇಲ್ವಾ ಅದನ್ನು ಅವ್ರ ಮೇಲೆ ಒಂದು ಕಣ್ಣನ್ನು ಇಡೋದಕ್ಕೆ ಮೋಸ್ಟ್ ಪ್ರಾಬ್ಲಿ ಇನ್ನೂ ಹೆಚ್ಚಿನ ಏನು ಮೆಜರ್ಸನ್ನು ಮೋಸ್ಟ್ ಪ್ರಾಬ್ಲಿ ಸ್ಕೂಲ್ಗಳು ತೆಗೆದುಕೊಳ್ಬೇಕಾಗ್ಬೋದು ಮೋಸ್ಟ್ ಪ್ರಾಬ್ಲಿ ಸಿ ಸಿ ಟಿ ವಿ ಹಾಕ್ಬೇಕಾಗ್ಬೋದು ಸೊ ಅದೇ ರೀತಿಯಲ್ಲಿ ಯಾರೋ ಒಬ್ಬರನ್ನ ಶಿಸ್ತಿಗೋಸ್ಕರ ಒಬ್ರನ್ನ ನೇಮಕ ಮಾಡಬೇಕಾಗ್ಬೋದು ಸೊ ಅವರು ಮೋಸ್ಟ್ ಪ್ರಾಬ್ಲಿ ಏನೋ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗ್ತಾ ಇಲ್ಲ ಅಂತಂದರೆ ಅದನ್ನು ಗಮನಿಸಿ ಆ್ಯಕ್ಷನನ್ನು ತೆಗೆದುಕೊಳ್ಳುವಂಗೆ ಇರಬೇಕು ಅಷ್ಟೇ ಅಲ್ಲ ರೈಟ್ ಫ್ರಮ್ ದ ಮಕ್ಕಳು ಏನು ಸ್ಕೂಲಿಗೆ ಬರ್ತಾರೆ ಆ ಸಮಯದಿಂದ ಹಿಡ್ಕೊಂಡು ಹೊರಗಡೆ ಹೋಗೋಲಿವರೆಗೂ ಕೂಡ ಕೋವಿದ ಪ್ರಾಪರೇಟ್ ಬಿಹೇವಿಯರ್ ಸರಿಯಾಗಿ ಆಗಿದೆ ಅಂತೇಳೋದನ್ನು ಎನ್ಶೂರ್ ಮಾಡಿಕೊಳ್ಬೇಕಾಗ್ಬೋದು ಆವಾಗ ಸ್ಕೂಲ್ಗಳ ಮೇಲೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಅವರು ಎಲ್ಲ ಒಂದು ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಇದನ್ನು ಈಗಲೇ ಹೇಳೋದು ಕಷ್ಟ ಈಗ ಫಸ್ಟ್ ಆಫ್ ಆಲ್ ಇದನ್ನು ಸ್ಕೂಲನ್ನು ಶುರು ಮಾಡಬೇಕು ಅಂತೇಳುವಂಥದ್ದನ್ನು ಡಿಸಿಷನ್ ಮ್ಯಾಟ್ರ್ ಆಗುತ್ತೆ ಪಾಲಿಸಿ ಮ್ಯಾಟ್ರ್ ಆಗುತ್ತೆ ಇದನ್ನು ಸರ್ಕಾರ ತೆಗೆದುಕೋಬೇಕು ಆ ಒಂದು ಸಂದರ್ಭದಲ್ಲಿ ಇದೆಲ್ಲನೂ ಕೂಡ ಗೈಡ್ಲೈನ್ ರೂಪದಲ್ಲಿ ಹಾಕಿಕೊಡ್ತಾರೆ ಸೊ ಆ ಸಂದರ್ಭದಲ್ಲಿ ನಾವು ಸರ್ಕಾರದಿಂದ ಏನು ಬರುತ್ತೆ ಅದನ್ನು ಫಾಲೋ ಮಾಡಬೇಕಾಗತ್ತೆ ಓಕೆ ಸಪೋಸ್ ಸ್ಟಾರ್ಟ್ ಆದ್ರೆ ತುಂಬಾ ಸವಾಲುಗಳು ಇದೆ ಅಂತ ಅನ್ಸುತ್ತೆ ಅಂದ್ರೆ ಸರ್ ದೊಡ್ಡವರೇ ಹೇಳಿದ ಮಾತನ್ನ ಕೇಳುವುದಿಲ್ಲ ನಾವೇ ಗಮನಿಸ್ತಾ ಇದ್ವಿ ಇಲ್ಲಿ ಬಸ್ಸಲ್ಲಿ ಹೋಗುವಾಗ ಆಗಿರ್ಬೋದು ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಆಗಿರ್ಬೋದು ಎಲ್ಲೂ ಕೂಡ ಮಾಸ್ಕ್ ಅನ್ನ ನೋಡ್ತಾ ಇಲ್ಲ ಅದ್ರಲ್ಲೂ ಕೂಡ ಚಿಕ್ಕ ಮಕ್ಕಳು ಅವ್ರು ಎಷ್ಟೊಂತ ಎಷ್ಟು ಹೊತ್ತು ಅಂತ ಹಾಕೊಂಡಿರ್ತಾರೆ ಮಾಸ್ಕ್ ಅನ್ನ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರಂದ್ರೆ ಹೇಳಿದ ಮಾತು ಕೇಳುವುದಿಲ್ಲ ಓಕೆ ಅಲ್ಲಿ ಹತ್ರ ಮಾತಾಡ್ಬೇಕು ಫ್ರೆಂಡ್ ಹತ್ರ ಮಾತಾಡ್ಬೇಕು ಇವ್ರ ಮಾತಾಡ್ಬೇಕು ಓಡಾಡ್ತಾ ಇರ್ತಾರೆ ತುಂಬಾ ಕಷ್ಟ ಆಗುತ್ತೆ ಅಲ್ಲ ಸರ್ ಅಂದ್ರೆ ಸಡನ್ ಆಗಿ ಇವಾಗ ಸ್ಕೂಲ್ ಸ್ಟಾರ್ಟ್ ಮಾಡಿದ್ರೆ ಈಗ ನೆಕ್ಸ್ಟ್ ಒಂದು ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ರೆ ಬಾರಿ ಕಷ್ಟ ಆಗ್ಬಹುದು ತುಂಬಾ ಕಷ್ಟ ಆಗಬಹುದು ತುಂಬಾ ಕಷ್ಟ ಆಗ್ತದೆ ಹಾಗೆ ಸರ್ ಈಗ ಈಗ ಕೊರೋನಾ ಲಸಿಕೆಯ ಬಗ್ಗೆ ಮಾತಾಡಿದ್ರೆ ಇವಾಗ ಕೆಲವರು ಎರಡು ಲಸಿಕೆನ ತೆಗೆದುಕೊಂಡ್ರೂ ಕೂಡ ಅವರಿಗೆ ಅಂದ್ರೆ ಏನು ಕೊರೋನಾ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ಬೋದು ಯಾವ ಕಾರಣದಿಂದ ಸರ್ ಅವರಿಗೆ ಅಂದ್ರೆ ಅವರು ಮತ್ತೆ ಲಸಿಕೆ ತಗೊಂಡಿದ್ವಿ ಅಂತ ಏನು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಿಲ್ಲವಾ ಅಥವಾ ಮಾಸ್ಕ್ ಧರಿಸದೇ ಇರುವುದು ಕಾರಣ ಆಗ್ತದೆ ಬೇರೆ ಏನು ಕಾರಣ ಆಗ್ತದೆ ಬರೋದಿಲ್ಲ ಅಂತ ಎಲ್ಲೂ ಕೂಡ ಇಲ್ಲ ಯಾವುದೇ ವ್ಯಾಕ್ಸಿನ್ ಇರ್ಬೋದು ಇದು ಬರೀ ಕೋವಿಡ್ಗೆ ಮಾತ್ರ ಸಂಬಂಧಪಟ್ಟಿರೋದಲ್ಲ ನೀವು ಯಾವ ವ್ಯಾಕ್ಸಿನ ತೆಗೆದುಕೊಂಡ್ರೂ ಕೂಡ ಕಾಯಿಲೆ ವ್ಯಾಕ್ಸಿನ್ ತಗೊಂಡು ಅವರಿಗೆ ಬರೋದಿಲ್ಲ ಅಂತ ಎಲ್ಲಿಯೂ ಕೂಡ ಇಲ್ಲ ಆದರೆ ವೈರಸ್ನಿಂದ ಬರುವಂಥ ಕಾಯಿಲೆಗೆ ನಾವೇನು ವ್ಯಾಕ್ಸಿನ್ ಕೊಡ್ತೇವೆ ಆ ವ್ಯಾಕ್ಸಿನ್ನಿಂದಾಗಿ ಆ ವೈರಸ್ನಿಂದ ಬರುವಂಥ ಕಾಯಿಲೆಯ ಸ್ವರೂಪ ಮೈಲ್ಡ್ ಆಗುತ್ತೆ ಸೊ ತುಂಬ ಜಾಸ್ತಿ ಸೀರಿಯಸ್ ಇರೋದಿಲ್ಲ ಆದರೆ ಮೈಲ್ಡ್ ಆಗುತ್ತೆ ನೆವರ್ ದಿಲೆಸ್ ಆ ಆ ಮೈಲ್ಡ್ ಇದನ್ನು ಕೂಡ ಅವರು ಬೇರೆಯವರಿಗೆ ಟ್ರಾನ್ಸ್ಮಿಟ್ ಮಾಡ್ಬೋದು ಸೊ ಹಾಗಾಗಿ ಈಗ ಏನು ವ್ಯಾಕ್ಸಿನ್ ತಗೊಂಡಿದ್ದಾರೆ ಅವರಿಗೆ ಕಾಯಿಲೆ ಬಂದರೆ ಅವರಿಗೆ ಏನೂ ಆಗಲಿಕ್ಕಿಲ್ಲ ಅವರಿಗೆ ಜಾಸ್ತಿ ವೆಂಟಿಲೇಟರ್ ಬೇಕಾಗಲಿಕ್ಕಿಲ್ಲ ಅಥವಾ ಡೆತ್ ಆಗಲಿಕ್ಕಿಲ್ಲ ಆ ಥರದ್ದೆಲ್ಲ ಇರ್ಬೋದು ಆದ್ರೆ ಆಬ್ವಿಯಸ್ಲಿ ಅವರಿಗೆ ಬಂದಂತ ಕಾಯಿಲೆಯನ್ನು ಬೇರೆಯವರಿಗೆ ಅವರು ಹರಡುವಂಥ ಹರಡುವಂಥ ಸಾಧ್ಯತೆ ಇದೆ ಓಕೆ ಸಪೋಸ್ ಅವರು ಲಸಿಕೆ ಹಾಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೊಬ್ಬರಿಗೆ ಪ್ರಾಬ್ಲಮ್ ಇದ್ದಂತ ಜಾಸ್ತಿ ಇದ್ದೇ ಇದೆ ಯಾಕಂದ್ರೆ ಇವರಿಗೆ ಕಾಯಿಲೆ ಬಂದಾಗ ಈ ಕಾಯಿಲೆಯನ್ನು ಬೇರೆಯವರಿಗೆ ಟ್ರಾನ್ಸ್ಮಿಟ್ ಮಾಡ್ತಾರೆ ಸೊ ಹಾಗಾಗಿ ಅವರಿಂದಾಗಿ ಅವ್ರ ಮನೆಯವರಿಗೆ ಥ್ರೆಟ್ ಇದ್ದೇ ಇದೆ ಯಾರಿಗೆ ಚಿಕ್ಕ ಮಕ್ಕಳು ಇದ್ದಾರೆ ಹದಿನೆಂಟು ವರ್ಷದ ಒಳಗಡೆ ಇವರಿದ್ದಾರೆ ವ್ಯಾಕ್ಸಿನ್ ಹಾಕೊಂಡಿಲ್ಲ ಇಲ್ಲ ಯಾರೋ ಒಬ್ಬರು ವಯಸ್ಸಾದವರೇ ಇದ್ದಾರೆ ಅದ್ರಿಗೆ ಯಾವುದೋ ಕಾರಣದಿಂದ ವ್ಯಾಕ್ಸಿನ್ ಹಾಕಿಲ್ಲ ಸೊ ಅವರಿಗೆ ಅವರಿಂದ ಇವರಿಂದ ಥ್ರೆಟ್ ಇದ್ದೇ ಇದೆ ವ್ಯಾಕ್ಸಿನ್ ಹಾಕೊಂಡಿದ್ರು ಕೂಡ ಕಾಯಿಲೆ ಬರಬಾರ್ದು ಅಂತ ಎಲ್ಲಿಯೂ ಕೂಡ ಅದರ ಸ್ವರೂಪ ಮಾತ್ರ ಸ್ವಲ್ಪ ಮೈಲ್ಡ್ ಆಗುತ್ತೆ ಮೈಲ್ಡ್ ಆಗುತ್ತೆ ಅಷ್ಟೇ ಸೊ ಅಷ್ಟೇನೆ ಆದರೆ ಅವರು ಅದೇ ವೈರಸ್ ಅನ್ನ ಬೇರೆಯವರಿಗೆ ಟ್ರಾನ್ಸ್ಮಿಟ್ ಮಾಡಿದಾಗ ಆ ವೈರಸ್ ಅವರಲ್ಲಿ ಬೇರೆ ಟ್ರಾನ್ಸ್ಮಿಟ್ ಯಾರಿಗ ಆಗತ್ತೆ ಅವರಲ್ಲಿ ಮೈಲ್ಡ್ ಇರೋದು ಇರಬೇಕು ಅಂತ ರೂಲ್ ಇಲ್ಲ ಇದು ವೈರಸ್ ಅದೇ ವೈರಸ್ ಅನ್ನ ಬೇರೆಯವರಿಗೆ ಟ್ರಾನ್ಸ್ಮಿಟ್ ಮಾಡಿದಾಗ ಮತ್ತೆ ಅವರಿಂದ ಬೇರೆಯವರು ಕೂಡ ಸ್ಪ್ರೆಡ್ ಆಗುತ್ತೆ ಅವರಿಗೆ ಸೀರಿಯಸ್ನೆಸ್ ಬರ್ಬೋದು ಹೌದು ಅವರಿಗೆ ಸೀರಿಯಸ್ನೆಸ್ ಓಕೆ ಸೊ ಹಾಗಾಗಿ ವ್ಯಾಕ್ಸಿನ್ ಯಾರು ಹಾಕೊಂಡಿದ್ದಾರೆ ಅವರಿಗೆ ಪ್ರಾಬ್ಲಮ್ ಆಗೋದು ಅವರಿಗೆ ಸ್ವಲ್ಪ ಸೇಫ್ ಇರ್ತಾರೆ ಸೇಫ್ ಇರ್ತಾರೆ ಸೇಫ್ ಇರ್ತಾರೆ ಆದರೆ ಅದರ ಅರ್ಥ ಮಾಸ್ಕ್ ಅನ್ನ ಧರಿಸಬಾರ್ದು ಇದನ್ನ ಮಾಡಬಾರ್ದು ಅಂತಲ್ಲ ಬೇರೆಯವರಿಗೆ ಹರಡುವಂತ ಸಾಧ್ಯತೆ ಇರೋದ್ರಿಂದ ಅವರು ಮಾಸ್ಕ್ ಅನ್ನ ಧರಿಸಿ ಕಾಯಿಲೆ ಬರೆದೋದಾಗೆ ತಡ್ಕೊಳ್ಳುವಂತ ಜವಾಬ್ದಾರಿ ಅವ್ರ ಮೇಲೂ ಇದೆ ನಾನು ಇನ್ನೊಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳಬೇಕು ಈ ಕೊರೋನಾ ಮೂರನೇ ಅಲೆಯಿಂದ ಅಂದ್ರೆ ಪಾರಾಗ್ಲು ಜನರು ಏನೆಲ್ಲ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗ್ತದೆ ಸೊ ಕೋವಿಡ್ ಕೋವಿದ್ದಿಂದ ಪಾರಾಗೋದಿಕ್ಕೆ ಒಂದೇ ಒಂದು ಉಪಾಯ ಒಂದು ವ್ಯಾಕ್ಸಿನೇಷನ್ ಮಾಡ್ಕೋಬೇಕು ಎರಡನೇದು ಮಾಸ್ಕನ್ನು ಧರಿಸ್ಕೋಬೇಕು ಮನೆಯಿಂದ ಹೊರಗೆ ಬೀಳುವಾಗ ಎಲ್ಲಿಯೇ ಹೋಗೋದಿದ್ದನ್ನು ಕೂಡ ಮಾಸ್ಕನ್ನು ಹಾಕ್ಕೋಬೇಕು ಪ್ರಾಪರಾಗಿ ಮಾಸ್ಕನ್ನು ಹಾಕ್ಕೋಬೇಕು ಮಾಸ್ಕನ್ನು ನಾಮ್ಕಾವಸ್ಥೆ ಅಂತೇಳಿ ಹೇಳ್ತಾರಲ್ಲ ಆ ಥರ ಹಾಕ್ಕೋಬಾರ್ದು ಸೊ ಪ್ರಾಪರಾಗಿ ಮೂಗು ಮತ್ತು ಬಾಯಿಯನ್ನು ಮುಚ್ಚುವ ಹಾಗೆ ಮಾಸ್ಕನ್ನು ಹಾಕೋಬೇಕು ಯಾವುದೇ ಕಾರಣಕ್ಕೂ ಅನಾವಶ್ಯಕವಾಗಿ ಮಾಸ್ಕನ್ನು ಮನೆಗೆ ವಾಪಸ್ ಬರೋವರೆಗೂ ಕೂಡ ತೆಗಿಬಾರ್ದು ಮೂರನೇದು ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಬೇಕು ಅಂದರೆ ಅರ್ಥ ಏನು ಕನಿಷ್ಠ ಒಂದು ಮೀಟರ್ ಅಂತರವನ್ನು ಕಾಯ್ದುಕೊಳ್ಬೇಕು ಅದು ಎಲ್ಲೇ ಆಗಿರ್ಬೋದು ಇನ್ಕ್ಲೂಡಿಂಗ್ ಬಸ್ಗಳಲ್ಲಿ ಬಸ್ಗಳಲ್ಲಿ ನಾವು ನೋಡ್ತೇವೆ ಒತ್ತಾಡಿಕೊಂಡು ಹೋಗ್ತೀವಿ ಆ ಥರ ಮಾಡಬಾರ್ದು ಕನಿಷ್ಠ ಒಂದು ಮೀಟರ್ ಡಿಸ್ಟೆನ್ಸನ್ನು ನಾವು ಮೇಂಟೈನ್ ಮಾಡಲೇಬೇಕು ಆ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದರೆ ಆ ಪ್ಲೇಸ್ಗಳಿಗೆ ಹೋಗಬಾರ್ದು ಸೊ ಅಂಥ ಒಂದು ಒಂದು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಖಂಡಿತವಾಗೂ ಕೊರೋನಾ ಬರೋದಿಲ್ಲ ಸೊ ಹಾಗಾಗಿ ಕೋವಿದ್ದಲ್ಲಿ ನಾವು ಅಂಜುವಂಥ ಪ್ರಶ್ನೆ ಏನಿಲ್ಲ ಆದರೆ ಈ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಮಾಸ್ಕನ್ನು ಹಾಕ್ಕೊಳ್ಳೋದು ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಮೂರನೇದು ವ್ಯಾಕ್ಸಿನೇಷನನ್ನು ಕರೆಕ್ಟಾಗಿ ತೆಗೆದುಕೊಳ್ಳುವಂಥದ್ದು ಇದು ಮೂರನ್ನು ಕರೆಕ್ಟಾಗಿ ಮಾಡಿದರೆ ಡೆಫಿನೆಟಾಗಿ ಕೋವಿದ್ದನ್ನು ತಪ್ಪಿಸ್ಬೋದು ಸೊ ಇದು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಉಚಿತವಾಗುತ್ತೆ ಇನ್ಕ್ಲೂಡಿಂಗ್ ಮದುವೆ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಸೊ ಅಥವಾ ಫೆಸ್ಟಿವಿಟಿ ಇರ್ಬೋದು ಅಥವಾ ಮಾಲ್ಗಳಿರ್ಬೋದು ಎಲ್ಲಿಯೂ ಕೂಡ ನಾವು ಇದು ಮೂರನ್ನು ಇಲ್ಲದೆ ನಾವು ಆ ಪ್ಲೇಸಲ್ಲಿ ಇರಬಾರ್ದು ಒಂದೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಸ್ಕ್ ಅಥವಾ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಆದ್ರೂ ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಮಾಸ್ಕು ಕಂಪಲ್ಸರಿಯಾಗಿ ಪಾಲನೆ ಮಾಡಬೇಕು ಓಕೆ ಮೊದಲನೇದಾಗಿ ವ್ಯಾಕ್ಸಿನೇಷನ್ ಸೋಶಿಯಲ್ ಡಿಸ್ಟೆನ್ಸ್ ಹಾಗೆ ಮಾಸ್ಕ್ ಈ ಮೂರನ್ನ ನಾವು ನೆನಪಿನಲ್ಲಿ ಇಟ್ಟುಕೊಂಡ್ರೆ ಕೊರೋನಾ ಮೂರನೇ ಅಲೆಯಿಂದ ಜನರು ಪಾರಾಗ್ಬೋದು ಅಂತ ಹೇಳ್ತೀರಾ ಓಕೆ ಸರ್ ಹಾಗೆ ಇನ್ನು ನಾನು ಇನ್ನೊಂದು ಬ್ಲ್ಯಾಕ್ ಫಂಗಸ್ ಇದ್ರ ಬಗ್ಗೆ ನಾನು ಮಾತಾಡಬೇಕು ಒಂದು ಉಡುಪಿ ಜಿಲ್ಲೆಯಲ್ಲಿ ಎಂಟು ಸಕ್ರಿಯ ಪ್ರಕರಣಗಳಿವೆ ಅಂತ ಇದ್ರ ಬಗ್ಗೆ ಹೇಳಬೇಕು ಸರ್ ಬ್ಲ್ಯಾಕ್ ಫಂಗಸ್ ಬಗ್ಗೆ ಬ್ಲ್ಯಾಕ್ ಫಂಗಸ್ ಅಂತ ಹೇಳುವಂಥದ್ದು ಮೊದಲಿಂದ ಇರುವಂತದ್ದು ಈಗ ಹೊಸದಾಗಿ ಏನಿಲ್ಲ ಸೊ ಇದೊಂಥರ ಫಂಗಲ್ ಇನ್ಫೆಕ್ಷನ್ ಆದರೆ ಏನಾಗುತ್ತೆ ಯಾವಾಗ ನಮ್ಮ ಇಮ್ಯುನಿಟಿ ಕಮ್ಮಿ ಆಗತ್ತೆ ರೋಗದ ವಿರುದ್ಧ ಹೊಡೆದಾಡುವಂಥ ಶಕ್ತಿ ಕಮ್ಮಿ ಆಗುತ್ತೆ ಆವಾಗ ಫಂಗಸ್ ಬೆಳೆಯುತ್ತೆ ಇದು ಅಪಾರ್ಚುನಿಟಿಕ್ ಇನ್ಫೆಕ್ಷನ್ ಅಂತೇಳಿ ಹೇಳ್ತೇವೆ ಯಾವಾಗೆಲ್ಲ ಅಪಾರ್ಚುನಿಟಿ ಸಿಗುತ್ತೆ ಆವಾಗ ಅದು ಹೊರಗೆ ಬೀಳತ್ತೆ ಕೋವಿದ್ದಲ್ಲಿ ಆಲ್ರೆಡಿ ಇಮ್ಯುನಿಟಿ ಕಮ್ಮಿ ಇರುತ್ತೆ ಅದರ ಜೊತೆಯಲ್ಲಿ ಕೋವಿದ್ದನ್ನು ತೀವ್ರವಾದಂಥ ಇರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಅದರ ತೀವ್ರತೆಯನ್ನು ಕಮ್ಮಿ ಮಾಡೋದಕ್ಕೆ ಸ್ಟೀರಾಯ್ಡನ್ನು ಕೊಡ್ತೀವಿ ಸೊ ಸ್ಟೀರಾಯ್ಡನ್ನು ಕೊಟ್ಟ ಸಂದರ್ಭದಲ್ಲಿಯೂ ಕೂಡ ಇಮ್ಯುನಿಟಿ ಮತ್ತೆ ಕಮ್ಮಿ ಆಗುತ್ತೆ ಸೊ ಆ ಆ ಒಂದು ಸಂದರ್ಭದಲ್ಲಿ ಬ್ಲ್ಯಾಕ್ ಫಂಗಸ್ ಅಥವಾ ಫಂಗಸ್ ಏನಿದೆ ಮ್ಯೂಕಾರ್ ಮೈಕೋಸಿಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಅದು ಅದು ಅಟ್ಯಾಕ್ ಆಗುತ್ತೆ ಓಕೆ ಸೊ ಅದರಿಂದಾಗಿ ಬಹಳ ಮುಖ್ಯವಾಗಿ ಅದು ಒಂದೇ ಈ ಸೈನಸ್ ಏನಿದೆ ಸೈನಸ್ ಇಂದ ಹಿಡ್ಕೊಂಡು ಬ್ರೈನ್ವರೆಗೆ ಒಂದು ಚಾನೆಲ್ ಇರುತ್ತೆ ಸೊ ಸೈನೋಕ್ರೇನಿಯಲ್ ರೂಟ್ ಅಂತ ಹೇಳ್ತೇವೆ ಅಲ್ಲಿ ಬರುವಂಥ ಸಾಧ್ಯತೆ ಜಾಸ್ತಿ ಅಂಥ ಸಂದರ್ಭ ಬಂದರೆ ಕಣ್ಣು ಇದು ಹೋಗುವಂಥ ಸಾಧ್ಯತೆ ಇದೆ ಸೊ ಅದೇ ರೀತಿಯಲ್ಲಿ ಬೇರೆ ಮಿದುಳಿಗೆ ಅದು ಸೇರುವಂಥ ಸಾಧ್ಯತೆ ಇದೆ ಸೊ ಆ ಥರ ಒಂದು ಕಾಂಪ್ಲಿಕೇಶನ್ ಆಗುವಂಥ ಸಾಧ್ಯತೆ ಇದೆ ಎರಡನೇದು ಏನು ಅಂತಂದರೆ ಶ್ವಾಸಕೋಶಕ್ಕೆ ಬರುವಂಥದ್ದು ಸೊ ಪಲ್ಮನರಿ ರೂಟು ಅಲ್ಲಿಯೂ ಕೂಡ ಆಗುವಂಥ ಸಾಧ್ಯತೆ ಇದೆ ಅಲ್ಲಿ ಆವಾಗ ಆಲ್ರೆಡಿ ಏನು ಕೋವಿದ್ದಲ್ಲಿ ಪ್ರಾಬ್ಲಮ್ಸ್ ಇದೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಅಲ್ಲಿ ಶ್ವಾಸಕೋಶಕ್ಕೆ ತೊಂದರೆ ಇರುತ್ತೆ ಸೊ ಅದು ಇನ್ನೂ ಕೂಡ ಯಾಕೆಂದರೆ ಮತ್ತೊಂದು ಅಡಿಷನಲ್ ಬರ್ಡನನ್ನು ನೀವು ಶ್ವಾಸಕೋಶಕ್ಕೆ ಕೊಟ್ಟಾಗತ್ತೆ ಸೊ ಆ ನಿಟ್ಟಿನಲ್ಲಿ ಇರುವಂಥ ಏನು ಕಾಂಪ್ಲಿಕೇಶನ್ ಇದೆ ಅದು ಇನ್ನೂ ಉಲ್ಬಣ ಆಗೋ ಸಾಧ್ಯತೆ ಇರೋದ್ರಿಂದ ಸಾವು ಸಾಧ್ಯತೆ ಕೂಡ ಇದೆ ಸೊ ಆದರೆ ಇದು ಎಲ್ಲರಿಗೂ ಕೂಡ ಬರಲ್ಲ ಕೋವಿದ್ ಬಂದವರಿಗೆ ಎಲ್ಲರಿಗೂ ಕೂಡ ಈ ಮ್ಯೂಕರ್ ಮೈಕೋಸಿಸ್ ಆಗಲಿ ಬ್ಲ್ಯಾಕ್ ಫಂಗಸ್ ಆಗಲಿ ಬರಲ್ಲ ಯಾರಿಗೆ ತುಂಬ ತೀವ್ರಂಥ ಕಾಯಿಲೆ ಇದ್ದು ಅವರಿಗೆ ನಾವು ಸ್ಟೀರಾಯ್ಡನ್ನು ಕೊಟ್ಟರೆ ತುಂಬ ಅದು ಕೂಡ ಅನ್ ಕಂಟ್ರೋಲ್ಡ್ ಅಂತ ಹೇಳ್ತೀವಲ್ಲ ಸೊ ಏನು ಕಂಟ್ರೋಲ್ ಇಲ್ಲದೆ ಸಿಕ್ಕಾಬಡೆ ಜಾಸ್ತಿ ಕೊಟ್ಟರೆ ಆವಾಗ ಬರುತ್ತೆ ಒಂದು ಇಲ್ಲ ನಮ್ಮಲ್ಲಿ ಬಂದಿರೋದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇದೆ ಡಯಾಬಿಟಿಸ್ನಲ್ಲಿಯೂ ಕೂಡ ಇಮ್ಯುನಿಟಿ ಕಮ್ಮಿ ಇರೋ ಕಾರಣಕ್ಕೆ ಫಂಗ್ ಈ ಫಂಗಸ್ಸು ಅಟ್ಯಾಕ್ ಆಗುತ್ತೆ ಇದು ಒಂದೇ ಫಂಗಸ್ ಅಲ್ಲ ಬೇರೆ ಬೇರೆ ಫಂಗಸ್ಸು ಕೂಡ ಇದೆ ಸೊ ಅದೆಲ್ಲ ಕೂಡ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ಮೈಕೋಸಿಸ್ ಬರುವಂತ ಸಾಧ್ಯತೆ ಇದೆ ಸೊ ಇದು ಆ್ಯಡ್ ಆನ್ ಆಗಿರುವಂತದ್ದು ಹೊರತು ಇದು ಕಾಂಪ್ಲಿಕೇಶನ್ ಅಲ್ಲಿ ಬರೋದಿಲ್ಲ ಸೊ ಇದು ಆಡ್ ಆನ್ ಇನ್ಫೆಕ್ಷನ್ ಆಗುತ್ತೆ ಮತ್ತೊಂಥರ ಇನ್ಫೆಕ್ಷನ್ ಆಗುತ್ತೆ ಸೊ ಎಲ್ರಿಗೂ ಕೂಡ ಬರಲ್ಲ ನಾನು ಆಗ್ಲೇ ಹೇಳಿದಾಗ ಕೆಲವಷ್ಟೇ ಜನಕ್ಕೆ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇದೆ ಅಂತವರಿಗೆ ಮಾತ್ರ ಬರುವಂಥದ್ದು ನಮ್ಮಲ್ಲಿ ಒಟ್ಟಿಗೆ ಮೂ ನಲವತ್ತ ಒಂಬತ್ತು ಕೇಸ್ಗಳು ಇಲ್ಲಿವರೆಗೆ ರೆಕಾರ್ಡ್ ಆಗಿದ್ವು ಅದರಲ್ಲಿ ಮೂವತ್ತಾರನ ಮೂವತ್ತಾರು ಮೂವತ್ತೇಳನ್ನು ನಾವು ಈಗಾಗಲೇ ಡಿಸ್ಚಾರ್ಜ್ ಮಾಡಿದ್ದೀವಿ ಸೊ ಈಗಾಗಲೇ ಕೆಲವಷ್ಟು ಕೇಸ್ಗಳು ನೀವು ಹೇಳಿದಾಗೆ ಅರೌಂಡ್ ಎಂಟು ಕೇಸು ಈಗ ಸದ್ಯಕ್ಕೆ ಇದೆ ಸಕ್ರಿಯವಾಗಿದೆ ನಮ್ಮಲ್ಲಿ ತುಂಬ ಕಮ್ಮಿ ಅದರಲ್ಲಿ ಸುಮಾರು ಮೂವತ್ತೆಂಟು ಕೇಸು ಹೊರಗಡೆದೇ ಇದೆ ನಮ್ಮ ನಮ್ಮ ಯಾವುದು ಕೂಡ ಹೊರ್ಗಡೆದೇ ಇದೆ ಸೊ ನಮ್ಮಲ್ಲಿ ಒಂದು ಕೇಸ್ ಮಾತ್ರ ನಮ್ಮದು ಇರಬೇಕು ಮೋಸ್ಟ್ಲಿ ಸೊ ಇರುವಂಥದ್ದು ಅಷ್ಟೇನೆ ಎಂಟು ಕೇಸ್ ಮಾತ್ರ ನಮ್ಮ ಡಿಸ್ಟ್ರಿಕ್ ಈಗಾಗಲೇ ನಾವು ಸುಮಾರು ಎಪ್ಪತ್ತು ಸಾವಿರ ಕೇಸ್ಗಳನ್ನು ರಿಪೋರ್ಟ್ ಮಾಡಿದ್ದೇವೆ ಏನು ಕೋವಿಡ್ ಕೋವಿಡ್ ಎಪ್ಪತ್ತು ಸಾವಿರ ಕೇಸ್ನಲ್ಲಿ ಮ್ಯೂಕಾರ್ ಮೈಕೋಸಿಸ್ ಬಂದಿರೋದು ಕೇವಲ ಎಂಟು ಜನಕ್ಕೆ ಸೊ ಹಾಗಾಗಿ ಇದು ನೆಗ್ಲಿಜಿಬಲ್ ಆಗಿ ಬಂದಿರುವಂತದ್ದು ಅದರಲ್ಲಿ ಎಲ್ಲಿ ಯಾರಿಗೆ ಡಯಾಬಿಟಿಸ್ ಇದೆ ಯಾರಿಗೆ ಈ ಥರ ಪ್ರಾಬ್ಲಮ್ಸ್ ಇದೆ ಮಾತ್ರ ಬಂದಿರೋದನ್ನ ನಾವು ನೋಡಿದ್ದೇವೆ ಓಕೆ ಸರ್ ಇದು ಹೆಚ್ಚಾಗಿ ಕೋವಿಡ್ ಇದು ಫಂಗಸ್ ಕೋವಿಡ್ ಮಾತ್ರ ಅಲ್ಲ ಮೊದಲಿನ ಇದನ್ನ ತೆಗೆದುಕೊಂಡ್ರೆ ಅನ್ನು ತೆಗೆದುಕೊಂಡ್ರೆ ಯಾರಿಗೆ ಕ್ಯಾನ್ಸರ್ ಇದೆ ಅಂತವರಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ ಯಾರಿಗೆ ಎಚ್ ಐ ವಿ ಇದೆ ಅವರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ ಯಾರಿಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಇದೆ ಅವರಿಗೆ ಕೆಲವಷ್ಟು ಸೈಟೋಟಾಕ್ಸಿಕ್ ಡ್ರಗ್ಸನ್ನೆಲ್ಲ ಹಾಕ್ತಾರೆ ಸೊ ಅವರಿಗೂ ಕೂಡ ಇಮ್ಯುನಿಟಿ ಕಮ್ಮಿ ಇರುವಂಥ ಸಾಧ್ಯತೆ ಇದೆ ಸೊ ಇಂಥವರಲ್ಲೂ ಕೂಡ ಮೊದಲು ಕೂಡ ಇರ್ತಾ ಇತ್ತು ಬ್ಲ್ಯಾಕ್ ಫಂಗಸ್ ಹೊಸ್ತಲ್ಲ ಕೋವಿದಲ್ಲಿ ಕೂಡ ಈಗ ಬರ್ತಾ ಇದೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ ಬಟ್ ಕಾಸ್ಟ್ಲಿ ಇದೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇದೆ ಆಂಫೋಟೈಸಿನ್ ಬಿ ಇಂಜೆಕ್ಷನ್ ಅನ್ನ ಕೊಡಬೇಕಾಗತ್ತೆ ಅದು ಕೋವಿಡ್ಗಿಂತನೂ ಜಾಸ್ತಿ ಕಾಸ್ಟ್ ಅದಕ್ಕೆ ಆಗುತ್ತೆ ಅದಕ್ಕೇನೆ ಆಗ್ತದೆ ಹೌದು ಓಕೆ ಸರ್ ಈಗ ಈಗ ಕೋವಿಡ್ ಅಂತಾನೆ ಹೆದರ್ಕೊಳ್ತಾರೆ ಅದರ ಜೊತೆಗೆ ಈಗ ಬ್ಲ್ಯಾಕ್ ಫಂಗಸ್ ಅಂತ ಹೇಳಿದ್ರೆ ಜನರು ಕೂಡ ಇನ್ನೂ ಮತ್ತೆ ಹೆದರ್ಕೊಳ್ಳುವಂತ ಚಾನ್ಸಸ್ ಉಂಟು ಹಾಗೆ ಸರ್ ಇನ್ನೊಂದು ನಾನೀಗ ಮತ್ತೊಂದ್ರ ಬಗ್ಗೆ ಮತ್ತೊಂದು ವಿಷಯದ ಬಗ್ಗೆ ಮಾತಾಡಬೇಕು ಡೆಂಗ್ಯೂ ಬಗ್ಗೆ ಹಾಗೇನು ಮಳೆಗಾಲದಲ್ಲಿ ಸ್ವಲ್ಪ ಅಂತ ಹೇಳಿದ್ರೆ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಅಂತ ಹೇಳಿ ಮಲೇರಿಯಾ ಇದೆಲ್ಲ ಬಂದೇ ಬರ್ತದೆ ಸರ್ ಇದ್ರಿಂದ ಸರ್ ನಾವೀಗ ಜನರು ಈಗ ಹೇಗೆ ಇದಕ್ಕೆ ನಾವು ಹೇಗೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ತೀರಾ ಡೆಂಗಿ ಇದು ಕೂಡ ಮೊದಲಿಂದ ಇರುವಂಥ ಕಾಯಿಲೆ ಹೊಸ ಕಾಯಿಲೆ ಅಲ್ಲ ಬಟ್ ಆದ್ರೆ ಒಂದು ಮೂರು ನಾಲ್ಕು ವರ್ಷ ವರ್ಷಕ್ಕೆ ಒಂದು ಸಲ ಜಾಸ್ತಿ ಕೇಸ್ಗಳಾಗ್ತವೆ ಸೊ ಒಂದು ಸಲ ಕಮ್ಮಿ ಆಗುತ್ತೆ ಒಂದು ಜಾಸ್ತಿ ಆಗುತ್ತೆ ನಮ್ಮಲ್ಲಿ ನಾಲ್ಕು ವೇರಿಯಂಟನ್ನು ನಾವು ನೋಡಿದ್ದೇವೆ ಡೆಂಗಿ ಒನ್ ಟು ಫೋರ್ ಅಂತ ಬೇರೆ ಬೇರೆ ವೇರಿಯಂಟ್ಸ್ ಇದೆ ನಾನು ಆಗಲೇ ಹೇಳಿದಾಗೆ ವೈರಸ್ ಮ್ಯುಟೇಷನ್ ತಗೊಳ್ಳುತ್ತೆ ಕೋವಿಡ್ ಥರನೇ ಇದು ಕೂಡ ನಾಲ್ಕು ವೇರಿಯಂಟ್ ಇದೆ ಸೊ ಕೆಲವಷ್ಟು ಜಾಸ್ತಿ ವಿರುಲೆನ್ಸ್ ಅಂದರೆ ಜಾಸ್ತಿ ತೀವ್ರತೆ ಜಾಸ್ತಿ ಇರುತ್ತೆ ಕೆಲವಷ್ಟು ವೈರಸ್ಸಲ್ಲಿ ಇನ್ನು ಕೆಲವಷ್ಟರಲ್ಲಿ ಕಮ್ಮಿ ಇರುತ್ತೆ ಎಸ್ಪೆಷಲಿ ಈ ಒಂದು ವೈರಸ್ ಏನಿದೆ ಈಗ ಇತ್ತೀಚಿನ ದಿನಗಳಲ್ಲಿ ಅದರ ವಿರುಲೆನ್ಸ್ ಸ್ವಲ್ಪ ಕಮ್ಮಿ ಆಗಿದೆ ಆದರೂ ಕೂಡ ಈ ವರ್ಷ ನಮ್ಮಲ್ಲಿ ಡೆಂಗಿ ಕೇಸ್ಗಳು ಜಾಸ್ತಿ ಓಕೆ ಕಳೆದ ಮೂರು ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ತುಂಬ ಜಾಸ್ತಿ ಇದ್ದಾವೆ ಇಲ್ಲಿವರೆಗೇ ನಾವು ಎರಡು ನೂರ ಎಂಬತ್ತೊಂದು ಡೆಂಗಿ ಪ್ರಕರಣಗಳನ್ನು ರಿಪೋರ್ಟ್ ಮಾಡಿದ್ದಾವೆ ಇನ್ನೂ ಕೂಡ ಮಳೆಗಾಲ ಮುಗಿಯಲಿಲ್ಲ ಸೊ ಮಳೆಗಾಲ ಕಂಟಿನ್ಯೂ ಇದೆ ಸೊ ಮೋಸ್ಟ್ ಪ್ರಾಬ್ಲಿ ಸುಮಾರು ಐದುನೂರು ಕೇಸ್ವರೆಗೆ ಈ ಒಂದು ಪ್ರಕರಣಗಳು ಹೋಗ್ಬೋದು ಸೊ ಹಾಗಾಗಿ ಇದರಲ್ಲಿ ಏನಾಗುತ್ತೆ ಡೆಂಗಿಯನ್ನು ಹರಡುವಂಥ ಸೊಳ್ಳೆ ಏನಿದೆ ಈಡೀಸ್ ಅಂತ ಹೇಳುವಂಥ ಸೊಳ್ಳೆ ಇದು ಚಿಕ್ಕ ಚಿಕ್ಕ ವಾಟರ್ ಬಾಡಿಗಳಲ್ಲಿ ಬೆಳೀತವೆ ನಿಮ್ಮ ಮನೆಯಲ್ಲಿ ಚಿಕ್ಕದು ಹೂ ಕುಂಡ ಇರ್ಬೋದು ಅದು ಕೆಳಗಡೆ ನೀರು ನಿಂತ್ಕೊಂಡಿರುತ್ತೆ ಅದರಲ್ಲಿ ಈ ಸೊಳ್ಳೆ ಬೆಳೀತದೆ ರೆಫ್ರಿಜರೇಟರ್ ಹಿಂದ್ಗಡೆ ನೀರು ಕಲೆಕ್ಷನ್ ಆಗಿರುತ್ತೆ ಸೊ ಆ ನೀರಲ್ಲಿ ಇದು ಬೆಳೀತದೆ ಟೈರ್ ಎಲ್ಲೋ ಬಿದ್ಕೊಂಡಿರುತ್ತೆ ಆ ಟೈಯರ್ ಒಳಗಡೆ ಸ್ವಲ್ಪ ನೀರು ನಿಂತ್ಕೊಂಡಿರುತ್ತೆ ಸೊ ಅಲ್ಲಿ ಈ ಒಂದು ಸೊಳ್ಳೆ ಬೆಳೆಯುತ್ತೆ ಸೊ ಬೇಡ ಈಗ ಎಲ್ಲರೂ ಕೂಡ ಏನೋ ಸಾಮಾನು ತಗೊಂಡು ಬರಬೇಕು ಅಂತಂದರೆ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ತರ್ತಾರೆ ಅದನ್ನೆಲ್ಲೋ ಬಿಸಾಕಿರ್ತಾರೆ ಹೊರಗಡೆ ಮಳೆ ನೀರು ಅದರ ಮೇಲೆ ನಿಂತ್ಕೊಂಡಿರುತ್ತೆ ಸ್ವಲ್ಪ ನೀರು ಅದರಲ್ಲಿ ಬೆಳೆಯುತ್ತೆ ಚಹಾ ಕುಡಿದು ಬಿಸಾಕಿರುವಂಥ ಲೋಟ ಅದರಲ್ಲಿ ನೀರು ನಿಂತ್ಕೊಂಡಿರುತ್ತೆ ಅದರಲ್ಲಿ ಬೆಳೆಯುತ್ತೆ ಇಷ್ಟು ನೀರಿದ್ದರೆ ಅದರಲ್ಲಿ ಸಾವಿರ ಗಟ್ಟಲೆ ಸೊಳ್ಳೆ ಬೆಳೆಯುತ್ತೆ ಸೊ ಡೆಂಗಿ ಬರೋದಕ್ಕೆ ಮೂರು ಇಂಪಾರ್ಟೆಂಟ್ ಒಂದು ಡೆಂಗಿ ವೈರಸ್ಸು ಆ ಏರಿಯಾದಲ್ಲಿ ಇರಬೇಕು ಯಾರೋ ಒಬ್ಬ ರೋಗಿ ಇರಬೇಕು ಜೊತೆಯಲ್ಲಿ ಇಡೀಸ್ ಅಂತೇಳುವಂಥ ಸೊಳ್ಳೆ ಅಲ್ಲಿ ಬೆಳೀತಾ ಇರಬೇಕು ಹಾಗೆ ಅದನ್ನು ತೆಗೆದುಕೊಳ್ಳೋಕ್ಕೆ ಜನನೂ ಕೂಡ ಹತ್ತಿರದಲ್ಲಿ ಇರಬೇಕು ಅಂದರೆ ರೋಗಿ ಹೋದವರು ಸೊ ಇದು ಮೂರಿದ್ರೆ ಡೆಫಿನೆಟ್ ಆಗಿ ಸೊ ರೋಗ ಬರುತ್ತೆ ಓಕೆ ಸೊ ಹಾಗಾಗಿ ಈಗಾಗಲೇ ಕಾಯಿಲೆಗಳು ಜಾಸ್ತಿ ಇರೋದ್ರಿಂದ ವೈರಸ್ ಅಂತೂ ನಮ್ಮಲ್ಲಿ ಇದೆ ನಮ್ಮಲ್ಲಿ ಹೇರಳವಾಗಿ ಇಡೀ ಸೊಳ್ಳೆ ಬೆಳೀತದೆ ಸೊ ಅದರಲ್ಲೂ ಈಗ ಪೂರಕವಾಗಿ ಮಳೆಗಾಲನೂ ಇರೋದ್ರಿಂದ ಸುತ್ತಮುತ್ತಲೂ ಸಾಕಷ್ಟು ನಾವು ಬೊಂಡ ಇದು ಪ್ರತಿಯೊಂದು ಕೂಡ ಎಲ್ಲಿ ನೀರು ಕಲೆಕ್ಟ್ ಆಗುತ್ತೆ ಕುಡಿದು ಬಿಸಾಕಿದಂಥ ಬೊಂಡಗಾಯಿ ಸೊ ಇದೆಲ್ಲ ಕೋಸ್ಟಲ್ ಏರಿಯಾದಲ್ಲಿ ಜಾಸ್ತಿ ಸೊ ತ್ಯಾಜ್ಯ ಅಂತೇಳಿ ಏನು ಕರಿತೇವೆ ಇದರಲ್ಲೆಲ್ಲ ನೀರು ನಿಂತ್ಕೊಳ್ಳುವಂಥದ್ದು ಇನ್ನೂ ಹೆಚ್ಚಾಗಿ ಕೆಲವಷ್ಟು ರೂರಲ್ ಏರಿಯಾದಲ್ಲಿ ನಮ್ಮಲ್ಲಿ ಹೋದರೆ ಕಾರ್ಕಳ ಸೈಡು ಅಲ್ಲಿ ರಬ್ಬರ್ ಪ್ಲಾಂಟೇಶನ್ ಇದೆ ರಬ್ಬರಲ್ಲಿ ಇದನ್ನು ಕಟ್ಟಿರ್ತಾರೆ ಏನು ಒಂದು ವೆಸಲನ್ನು ಕಟ್ಟಿರ್ತಾರೆ ಗೆ ಅಲ್ಲಿ ನೀರು ನಿಂತ್ಕೊಂಡಿರುತ್ತೆ ಪೈನಾಪಲ್ ಪೈನಾಪಲ್ ಪ್ಲ್ಯಾಂಟೇಷನ್ ಇದೆ ಅದರಲ್ಲಿ ಎಲೆ ಮಧ್ಯದಲ್ಲಿ ನೀರು ನಿಂತ್ಕೊಳ್ಳುತ್ತೆ ಸೊ ಅಂತಲ್ಲಿಯೂ ಕೂಡ ಸೊಳ್ಳೆ ಇದೇ ಸೊಳ್ಳೆ ಬೆಳೆಯುತ್ತೆ ಸೊ ಹಾಗಾಗಿ ನಮ್ಮಲ್ಲಿ ಸೊಳ್ಳೆಗಳಿಗೆ ಕೊರತೆ ಇಲ್ಲ ಅದನ್ನು ಕಂಟ್ರೋಲ್ ಮಾಡೋದು ಅಷ್ಟು ಸುಲಭದಲ್ಲಿಲ್ಲ ಸೊ ಹಾಗಾಗಿ ಸೊಳ್ಳೆ ಇದ್ದೇ ಇದೆ ವೈರಸ್ಸು ಇದೆ ಹಾಗಾಗಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಹಾಗಾಗಿ ನಾವೇನು ಮಾಡಬೇಕು ಆ್ಯಸ್ ಎ ಪಬ್ಲಿಕ್ ಏನು ಮಾಡಬೇಕು ಅಂತಂದರೆ ಸಾಧ್ಯ ಆದಷ್ಟು ಮಟ್ಟಿಗೆ ನಮ್ಮ ಸುತ್ತಮುತ್ತಲು ಸೊಳ್ಳೆ ಬೆಳೀದೆ ಹೋದಾಗೆ ನೋಡಿಕೊಂಡ್ರೆ ನೀರು ನಿಂತಲ್ಲಿ ನಿಂತು ನಿಲ್ಲದೆ ಹೋದಾಗೆ ಈ ಸೊಳ್ಳೆ ಬೆಳೆಯೋದಕ್ಕೆ ಕನಿಷ್ಠ ಒಂದು ನಾಲ್ಕರಿಂದ ಏಳು ದಿವಸ ಬೇಕಾಗುತ್ತೆ ಮೊಟ್ಟೆ ಇಡತ್ತೆ ನೀರಿನಲ್ಲಿ ಅದಾದ ನಂತರ ಒಂದು ನಾಲ್ಕರಿಂದ ಏಳು ದಿವಸ ಒಳಗಡೆ ಅದು ಹ್ಯಾಚಾಗಿ ಹೊರಗಡೆ ಬರುತ್ತೆ ಸೊ ಆ ಒಂದು ನಾಲ್ಕರಿಂದ ಏಳು ದಿವಸ ಏನು ನೀರು ನಿಲ್ಲದೆ ಹೋದಾಗೆ ನೋಡಿಕೊಂಡ್ರೆ ಅಟ್ಲೀಸ್ಟ್ ನಾಲ್ಕು ದಿವಸವರೆಗೆ ನೀರು ನಿಲ್ಬಾರ್ದು ಚಿಕ್ಕ ಚಿಕ್ಕದಿರ್ಬೋದು ನಮ್ಮ ಗಮನಕ್ಕೂ ಕೂಡ ಬರೋಲ್ಲ ಈ ಸುತ್ತಮುತ್ತಲು ಈ ಘನತ್ಯಾಜ್ಯ ಇದ್ದರೆ ಅದನ್ನು ಕ್ಲೀನ್ ಮಾಡಬೇಕು ಸೊ ಹಾಗೆ ಟಯರ್ ಗಿಯರ್ ಇದ್ದರೆ ಅದು ನೀರಲ್ಲಿ ಅಥವಾ ಮಳೆಗೆ ಎಕ್ಸ್ಪೋಸ್ ಆದಾಗೆ ಒಳಗಡೆ ಇಟ್ಕೋಬೇಕು ಟಯರ್ ಇದ್ದರೆ ಡ್ರೈ ಆಗಿ ಸೊ ಆ ಥರದ್ದು ಮೆಸರ್ಸನ್ನು ತೆಗೆದುಕೊಂಡ್ರೆ ಹೂವಿನ ಕುಂಡ ಇದ್ದರೆ ಕೆಳಗಡೆ ನೀರೇನ ಇದು ಇದು ನಿಲ್ಲೋದಕ್ಕೆ ಒಂದು ಪ್ಲೇಟ್ ಹಾಕಿರ್ತೀವಲ್ಲ ಆ ಪ್ಲೇಟಲ್ಲಿ ನೀರು ನಿಂತ್ಕೊಂಡಿರುತ್ತೆ ಅದನ್ನು ಪ್ರತಿ ದಿವಸ ಕ್ಲೀನ್ ಮಾಡಬೇಕು ಸೊ ಫ್ರಿಜ್ ಇದ್ದರೆ ಫ್ರಿಜ್ಜಿದು ಹಿಂದ್ಗಡೆ ನೀರು ನಿಲ್ದೆ ಹೋದಂಗೆ ಅದನ್ನು ತೆಗೆದು ಕಿಚ್ಚಲ್ಬೇಕು ಸೊ ಈ ಥರದ್ದೆಲ್ಲ ಮೆಸರ್ಸನ್ನು ತೆಗೆದುಕೊಂಡ್ರೆ ಸೊಳ್ಳೆ ಕಮ್ಮಿ ಆದರೆ ಆಬ್ವಿಯಸ್ಲಿ ಒಬ್ಬರಿಗೆ ಹರಡೋದಿಲ್ಲ ಸೊ ಹಾಗಾಗಿ ನಮ್ಮ ಕರ್ತವ್ಯ ಏನು ಅಂತಂದರೆ ನಮ್ಮ ಸುತ್ತಮುತ್ತಲು ಕ್ಲೀನ್ ಇಟ್ಕೊಳ್ಳುವಂಥದ್ದು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ನಮ್ಮ ಸುತ್ತಮುತ್ತಲು ಕ್ಲೀನ್ ಇಡಬೇಕು ಎಲ್ಲಿಯೂ ನೀರು ನಿಲ್ಲದೆ ಹೋದಾಗೆ ನೋಡ್ಕೋಬೇಕು ಆವಾಗ ಸೊಳ್ಳೆ ಹರಡೋದು ಸೊಳ್ಳೆ ಬರೋದಿಲ್ಲ ಸೊ ಹಾಗಾಗಿ ಡೆಂಗಿ ಹರಡೋದಿಲ್ಲ ಇದು ಒಬ್ಬರ ಜವಾಬ್ದಾರಿ ಆಗೋದಿಲ್ಲ ಎಲ್ಲರ ಜವಾಬ್ದಾರಿ ಆಗುತ್ತೆ ನಾವೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ನಮ್ಮ ಸುತ್ತಮುತ್ತಲು ಕ್ಲೀನ್ ಇಟ್ಕೊಂಡ್ರೆ ಈ ಈ ಒಂದು ಓಕೆ ಸರ್ ಹಾಗೆ ಪ್ರತಿಯೊಬ್ರು ಕೂಡ ಅವರು ಮನೆಯ ಸುತ್ತಮುತ್ತಲನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಏನು ಸೊಳ್ಳೆ ಹರಿದಂತೆ ನೋಡ್ಕೊಳ್ಬೋದು ಡೆಂಗ್ಯೂ ಬರುವುದಿಲ್ಲ ಏನು ಕೂಡ ಬರುವುದಿಲ್ಲ ಇದು ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತೀರಾ ನೀವು ಓಕೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಅಂತ ಹೇಳ್ತೀವಲ್ಲ ಹಾಗೆ ನಮ್ಮ ಸುತ್ತಮುತ್ತಲ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು ನಮ್ಮ ಹೊಣೆ ಅಂತ ನಮ್ಮ ಕರ್ತವ್ಯ ಅಂತ ಹೇಳ್ಬೋದು ಹಾಗೆ ಸರ್ ಇನ್ನೊಂದು ನಾನು ಈಗ ಕೊರೋನಾದ ಬಗ್ಗೆ ಮಾತಾಡೋದಾದ್ರೆ ಈಗ ಏನು ಪೋಸ್ಟ್ ಕೋವಿಡ್ ಪೇಶೆಂಟ್ಸ್ ಏನಿರ್ತದೆ ಸರ್ ಅವ್ರಿಗೇನಾದ್ರೂ ಮುಂದೆ ಅಪಾಯ ಆಗುವಂತ ಅಪಾಯ ಇದೆ ಅಂತ ಸೊ ಕೆಲವಷ್ಟು ಸ್ಟಡೀಸು ಪಬ್ಲಿಷ್ ಆಗಿದ್ದಾವೆ ಕೆಲವಷ್ಟು ಸ್ಟಡೀಸ್ ಪ್ರಕಾರ ಪೋಸ್ಟ್ ಕೋವಿದ್ ಅಂತೇಳಿ ಸಿಂಡ್ರೋಮ್ ಅಂತೇಳಿ ಹೇಳ್ತೇವೆ ಪೋಸ್ಟ್ ಕೋವಿದ್ ಸಿಂಡ್ರೋಮ್ ಕೆಲವಷ್ಟು ತುಂಬ ಜನಕ್ಕೆ ಯಾರಿಗೆ ಸಿಂಟಮ್ಸ್ ಇದೆ ಕೋವಿದ್ದಲ್ಲಿ ಸಿಂಟಮ್ಸ್ ಇದ್ದು ಸಿವಿಯರ್ ಆಗಿ ಹೋಗಿರ್ತಾರೆ ಅಂಥವರಿಗೆ ಸ್ವಲ್ಪ ಲಾಂಗ್ ಸ್ಟ್ಯಾಂಡಿಂಗ್ ಸೀಕ್ವೆಲ್ ಅಂತ ಕರಿತವೆ ಒಂದಲ್ಲ ಒಂದು ಸೀಕ್ವೆಲ್ ಇರುತ್ತೆ ಸೀಕ್ವೆಲ್ ಅಂತಂದ್ರೇನು ತುಂಬ ದಿನಗಳ ಪ್ರ ಕಾಲ ಇರುವಂಥ ಯಾವುದೋ ಒಂದು ಅದರದ್ದು ಮ್ಯಾನಿಫೆಸ್ಟೇಷನ್ ಫಾರ್ ಎಕ್ಸಾಂಪಲ್ ಕೆಲವೇ ಶನಕ್ಕೆ ತುಂಬ ಮೈಕೆ ನೋವು ಅಥವಾ ಸುಸ್ತಿರ್ಬೋದು ತುಂಬ ದಿನ ಸುಸ್ತಿರುತ್ತೆ ಏನು ಮಾಡೋದು ಬೇಡ ಕೆಲಸ ಮಾಡೋಕ್ಕಾಗೋದಿಲ್ಲ ಸೊ ಆರಾಮಾಗಿ ಮಲ್ಕೊಂಡ್ಬಿಡಬೇಕು ಅನ್ನಿಸ್ತದೆ ಏನೂ ಇದನ್ನ ಮಾಡೋಕ್ಕೆ ಉತ್ಸಾಹ ಇರೋದಿಲ್ಲ ಸೊ ಆ ಥರ ತುಂಬ ದಿನ ಕಂಟಿನ್ಯೂ ಆಗುತ್ತೆ ಕೆಲವರು ಶನಕ್ಕೆ ಇನ್ನೂ ಕೆಲವರ್ ಶನಕ್ಕೆ ಎಲ್ಲೋ ಮಧ್ಯದಲ್ಲಿ ಒಂದು ಸಲ ಬ್ಲ್ಯಾಂಕ್ಔಟ್ ಆಗೋದು ಏನೋ ಯೋಚನೆ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಮಧ್ಯದಲ್ಲಿ ಏನೋ ಸಡನ್ನಾಗಿ ಏನೋ ಬ್ಲ್ಯಾಂಕ್ ಆದಾಗೆ ಆಗುವಂಥದ್ದು ಸೊ ಆ ಥರದ್ದಿರುತ್ತೆ ಇನ್ನು ಕೆಲವು ಕ್ಷಣಕ್ಕೆ ಬೇರೆ ಬೇರೆ ಈ ಥರ ಕಾಂಪ್ಲಿಕ್ ಅಂದರೆ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಅಂತೇಳಿ ನಾವು ಕರಿತೇವೆ ಆ ಥರದ್ದು ಇರ್ತದೆ ತುಂಬ ದಿನಗಳವರೆಗೆ ಕೆಲವಷ್ಟು ಸ್ಟಡಿ ಪ್ರಕಾರ ಸುಮಾರು ಆರರಿಂದ ಎಂಟು ತಿಂಗಳವರೆಗೂ ಕೂಡ ಇರುವಂಥ ಸಾಧ್ಯತೆ ಇದೆ ಅದು ಬಿಟ್ಟರೆ ಬೇರೆ ಯೂಸ್ವಲಿ ಯಾವುದೇ ಮಾರಣಾಂತಿಕವಾದಂಥ ಒಂದು ಸೈಡ್ ಇಫೆಕ್ಟ್ ಇರೋದಿಲ್ಲ ಅಥವಾ ಮ್ಯಾನಿಫೆಸ್ಟೇಷನ್ ಇರೋದಿಲ್ಲ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಕೂಡ ಮಾರಣಾಂತಿಕ ಇರೋದಿಲ್ಲ ಆದರೆ ಈ ಥರ ಸಣ್ಣ ಪುಟ್ಟದ್ದು ಅದರದ್ದು ಲಾಂಗ್ ಸ್ಟ್ಯಾಂಡಿಂಗ್ ಸಿಕ್ವೆಲ್ ಇದ್ದೇ ಇರುತ್ತೆ ಇನ್ನು ಕೆಲವು ಕ್ಷಣಕ್ಕೆ ಚೆನ್ನಾಗಿ ಹಸುವೆ ಆಗದೆ ಇರಬಹುದು ಇನ್ನು ಕೆಲವು ಕ್ಷಣಕ್ಕೆ ದೈನಂದಿನ ಅವರ ಏನು ಕಾರ್ಯಕ್ರಮಗಳಿದಾವೆ ಅದರಲ್ಲಿ ಸಣ್ಣ ಸಣ್ಣ ಪುಟ್ಟ ಏರುಪೇರು ಇರಬಹುದು ಸೊ ಆ ಥರದ್ದೆಲ್ಲ ಆಗುವಂತ ಸಾಧ್ಯತೆ ಇದೆ ಅವರಿಗೆ ಸರ್ ಹೇಗೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬಹುದು ಇದರಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋಕೆ ಇಲ್ಲ ಸಲ ಕೋವಿಡ್ ಬಂದರೆ ಸಿಂಡ್ರೋಮ್ ಬರೋದೇ ಮುನ್ನೆಚ್ಚರಿಕೆಯನ್ನು ಕೋವಿಡ್ ಬರದೇ ಹೋದಾಗೆ ತೆಗೆದುಕೊಳ್ಬೇಕು ಸೊ ಕೋವಿಡ್ ಬರದೇ ಹೋದಾಗೆ ಮಾಡಿಕೊಂಡ್ರೆ ಆವಾಗ ಆಬ್ವಿಯಸ್ಲಿ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಕೂಡ ಬರಲ್ಲ ಸೊ ಹಾಗಾಗಿ ಒಂದು ಸಲ ವೈರಸ್ ಬಂದ ನಂತರ ಆ ವೈರಸ್ನಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ಏನಿದೆ ಅದು ನಮ್ಮ ಕೈಯಲ್ಲಿಲ್ಲ ಸೊ ಅದು ಆದ ನಂತರ ಅದು ಅದರದ್ದು ಸೀಕ್ವೆಲೇ ಬರದೆ ಸೊ ಆದರೆ ಎಷ್ಟರ ಮಟ್ಟಿಗೆ ಆದಮೇಲೂ ಕೂಡ ಸ್ವಲ್ಪ ಮಟ್ಟಿಗೆ ನಾವು ಮೆಡಿಟೇಷನ್ ಇರ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಫ್ಲೆಕ್ಸಿಬಿಲಿಟಿ ಯೋಗ ಆ ಥರದ್ದೆಲ್ಲ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಮೋಸ್ಟ್ಲಿ ಪೋಸ್ಟ್ ಕೋವಿ ಸಿಂಡ್ರೋಮ್ ಕೂಡ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ಬೋದು ಓಕೆ ಕಡಿಮೆ ಅಂತ ಹೇಳ್ತೀರಾ ಹಾಗೆ ಸರ್ ಇನ್ನು ಕೆಲವರು ಕೂಡ ಅವನು ಏನು ಲಸಿಕೆನ ತೆಗೆದುಕೊಳ್ಲಿಲ್ಲ ಅಂದರೆ ಹೆಚ್ಚಿನ ಜನರು ಮೊದಲನೇ ಲಸಿಕೆನೇ ಕೂಡ ಆಗಲಿಲ್ಲ ಅವರಿಗೇನಾದರೂ ಪ್ರಾಬ್ಲಮ್ ಆಗಬಹುದಾ ಈ ಮೂರನೇ ಅಲೆ ಎಲ್ಲಾದರೂ ಬಂದರೆ ಲಸಿಕೆ ತೆಗೆದುಕೊಳ್ಳೋದು ಸೂಕ್ತ ಆದರೆ ಲಸಿಕೆಯಲ್ಲಿ ಸಪ್ಲೈಯಲ್ಲೂ ಕೂಡ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ದೇಶ ಏನಿದೆ ಇಡೀ ಜಗತ್ನಲ್ಲಿ ನಮ್ಮ ದೇಶ ಪಾಪ್ಯುಲೇಷನ್ ಇದರಲ್ಲಿ ಎರಡನೇದು ಚೈನಾ ಬಿಟ್ಟರೆ ನಮ್ಮದೇ ಈಗ ವ್ಯಾಕ್ಸಿನ ಲಸಿಕೆ ಡೋಸನ್ನು ನೋಡಿದರೆ ಇಡೀ ಜಗತ್ನಲ್ಲಿ ಹೈಯೆಸ್ಟ್ ಡೋಸನ್ನು ಕೊಟ್ಟಿರುವಂಥದ್ದು ನಮ್ಮ ದೇಶ ಸೊ ಅದನ್ನು ಕೂಡ ಪಾಪ್ಯುಲೇಷನ್ ಕಂಪೇರ್ ಮಾಡಿದರೆ ನಾವು ಪಾಪ್ಯುಲೇಷನ್ ಕವರೇಜ್ ಅಂತೇಳಿ ಪರ್ಸಂಟೇಜ್ ಏನು ನೋಡ್ತೀವಿ ಅದರಲ್ಲಿ ನಮ್ಮದು ತುಂಬ ಕಮ್ಮಿ ಇದೆ ಯು ಎಸ್ ಅಲ್ಲೆಲ್ಲ ತುಂಬ ಜಾಸ್ತಿ ಜನ ತೆಗೆದುಕೊಂಡಿದ್ದಾರೆ ಹೋಗಿದೆ ಆ ಥರದ್ದೆಲ್ಲ ಇದೆ ಸೊ ಆದರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಪಾಪ್ಯುಲೇಷನ್ ಇಷ್ಟೊಂದು ಇರೋದ್ರಿಂದ ಅಷ್ಟು ಪ್ರಮಾಣದಲ್ಲಿ ವ್ಯಾಕ್ಸಿನ್ ಉತ್ಪತ್ತಿ ಆಗಲ್ಲ ಸೊ ಎಷ್ಟು ಉತ್ಪತ್ತಿ ಆಗುತ್ತೆ ಅದರಲ್ಲಿ ಮ್ಯಾಕ್ಸಿಮಮ್ ಉಪಯೋಗವನ್ನು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ವೇಟ್ ಮಾಡುವಂಥ ಅಗತ್ಯ ಇದೆ ಏನೂ ಮಾಡೋಕ್ಕಾಗದಂಥ ಸ್ಥಿತಿ ಇದೆ ಯಾಕೆಂದರೆ ವ್ಯಾಕ್ಸಿನ್ನು ಓವರ್ನೈಟು ತಯಾರಾಗಲ್ಲ ಅದಕ್ಕೆ ಸಾಕಷ್ಟು ಪರಿಶ್ರಮ ಬೇಕು ಅದಕ್ಕೆ ಪರಿಕರಗಳು ಬೇಕು ಏನು ರಾ ಮೆಟೀರಿಯಲ್ಸ್ ಇದೆ ಅದು ಕೂಡ ಬೇಕು ಸೊ ಅದೇ ರೀತಿಯಲ್ಲಿ ಇನ್ಸ್ಟ್ರೂಮೆಂಟ್ಸ್ ಕೂಡ ಬೇಕು ಅದನ್ನು ತಯಾರು ಮಾಡೋದಕ್ಕೆ ಅಷ್ಟೇ ಎಚ್ ಆರ್ ಕೂಡ ಬೇಕು ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು ಅದೆಲ್ಲ ಬೇಕು ಸೊ ಅದನ್ನಂತೂ ಏನೂ ಮಾಡೋಕ್ಕಾಗಲ್ಲ ಸೊ ಪ್ರೊಡಕ್ಷನ್ ಯಾವ ಎಷ್ಟರ ಮಟ್ಟಿಗೆ ಜಾಸ್ತಿ ಮಾಡ್ಬೋದು ಅಷ್ಟನ್ನು ಮಾಡಿದ್ದಾರೆ ಸೊ ಅದಕ್ಕಿಂತ ಜಾಸ್ತಿ ಆಗೋಲ್ಲ ಸೊ ಹಾಗಾಗಿ ವ್ಯಾಕ್ಸಿನ್ ಎಷ್ಟು ಆಪ್ಟಿಮೈಸ್ ಮಾಡ್ಬೋದು ಅದನ್ನು ಮಾಡ್ಬೋದು ಆದರೆ ಯಾರು ವ್ಯಾಕ್ಸಿನ್ ಅವೈಲಬಿಲಿಟಿ ಎಲ್ಲೆಲ್ಲಿ ಇದೆ ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಯಾವುದೇ ರೀತಿಯ ಪ್ರಿಜುಡೈಸ್ ಇಲ್ಲದೆ ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ ವ್ಯಾಕ್ಸಿನ ತೆಗೆದುಕೊಳ್ಬೋದು ಕೆಲವರ್ಷಣ ವ್ಯಾಕ್ಸಿನ್ ಇದನ್ನು ಕೂಡ ತೊಗೊ ತಗೊಳೋಕ್ಕೆ ಮುಂದೆ ಇಲ್ಲ ಅಂಥವರು ದಯವಿಟ್ಟು ಅದನ್ನು ತೆಗೆದುಕೊಳ್ಬಹುದು ಯಾವುದೇ ಹೆದರಿಕೆ ಇಲ್ಲ ಮುಂದೆ ಬರ್ತಾ ಇಲ್ಲ ಹೆಚ್ಚಿನ ವ್ಯಾಕ್ಸಿನ್ ಅಂತ ಹೇಳಿದ್ರೆ ಆ ತರ ಪ್ರಾಬ್ಲಮ್ ಇಲ್ಲ ನಮ್ಮ ಉಡುಪಿನಲ್ಲಿ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಮುಂದೆ ಬರ್ತಾ ಇಲ್ಲದೆ ಇರೋದು ಮೊದಲು ಇತ್ತು ಸೊ ಇನಿಷಿಯಲಿ ಅರೌಂಡ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ವರೆಗೂ ಜನ ಮುಂದೆ ಬರ್ತಾ ಇರಲಿಲ್ಲ ಈಗ ಯಾವಾಗ ಸೆಕೆಂಡ್ ಅಲ್ಲೇ ಬಂತು ಅಲ್ಲಿಂದ ಎಲ್ರಿಗೂ ಕೂಡ ಜಾಗೃತಿ ಇದೆ ಎಲ್ಲರೂ ಕೂಡ ಮುಂದೆ ಬರ್ತಾ ಇದ್ದಾರೆ ನಮ್ಮಲ್ಲಿ ವ್ಯಾಕ್ಸಿನ್ ಸಪ್ಲೈ ಕೂಡ ಅಷ್ಟೊಂದು ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಡಿಮಾಂಡ್ ಇದೆ ಸೊ ಆದರೆ ತಾವು ಹೇಳ್ದಾಗೆ ಕೆಲವಷ್ಟು ಕಡೆಗಳಲ್ಲಿ ಈ ಒಂದು ತೊಂದರೆ ಇದೆ ಬೇರೆ ಬೇರೆ ಕಡೆಗಳಲ್ಲಿ ಎಸ್ಪೆಷಲಿ ಎಲ್ಲಿ ಲಿಟ್ರಸಿ ಕಮ್ಮಿ ಇದೆ ಎಲ್ಲಿ ಕೆಲವಷ್ಟು ಡಿಸ್ಟ್ರಿಕ್ಟ್ಗಳಲ್ಲಿ ಈ ಥರದ್ದು ಪ್ರಾಬ್ಲಮ್ ಇರ್ಬೋದು ಸೊ ನಮ್ಮ ಡಿಸ್ಟ್ರಿಕ್ಟ್ ಮಟ್ಟಿಗೆ ಆ ಥರ ಪ್ರಾಬ್ಲಮ್ ಇಲ್ಲ ಅದನ್ನು ನೀವು ಹೇಳ್ದಾಗೆ ಕೆಲವಷ್ಟು ಜನಕ್ಕೆ ಬೇರೆ ಬೇರೆ ಮೂಡ್ ಇದೆ ಇಲ್ಲ ನನಗೆ ವ್ಯಾಕ್ಸಿನ್ ತೆಗೆದುಕೊಂಡ್ರೆ ಏನೋ ಪ್ರಾಬ್ಲಮ್ ಆಗ್ಬೋದು ಅದರಿಂದಾಗೇ ಕೋವಿಡ್ ಬರ್ಬೋದು ಅಥವಾ ಇನ್ನು ಕೆಲವು ಜನಕ್ಕೆ ಏನೋ ವ್ಯಾಕ್ಸಿನ್ ತೆಗೆದುಕೊಂಡ್ರೆ ಬೇರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತೆ ಇನ್ನು ಕೆಲವು ಜನ ಏನೋ ಏನೇನೋ ಹರಡಿಸಿದ್ರು ಅದರಿಂದಾಗಿ ಬೇರೆ ಏನೋ ಕಾಯಿಲೆ ಬರುತ್ತೆ ಅಥವಾ ಇಂಪಾರ್ಟೆನ್ಸಿ ಬರುತ್ತೆ ಸೊ ಇನ್ನು ಕೆಲವು ಕ್ಷಣ ಏನೇನೋ ಮತ್ತು ಬೇರೆ ಬೇರೆ ಇದು ಸೈಡ್ ಎಫೆಕ್ಟ್ ಆಗ್ಬೋದು ಏನೇನೋ ಹೇಳ್ತಾ ಇದ್ರು ಇನ್ನು ಕೆಲವು ಜನ ಸತ್ತೋಗ್ತಾರೆ ಅದ್ರವರೆಗೂ ಹೇಳಿ ಸೊ ಹಾಗಾಗಿ ಮೂಢನಂಬಿಕೆಯಿಂದ ಕೆಲವು ವರ್ಷ ಬರದೇ ಇರಬಹುದು ಮುಂದೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಆತರ ಪ್ರಾಬ್ಲಮ್ ಇಲ್ಲ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಖಂಡಿತ ಜನರು ಭಯ ಪಡೆದ್ರೆ ತಗೊಳ್ಬಹುದು ಹಾಗೆ ಸರ್ ಇನ್ನು ಈ ಕೊರೋನಾ ಮೂರನೇ ಅಲೆಯ ಬಗ್ಗೆ ಜನರಿಗೆ ನೀವು ಏನ ಮೆಸೇಜ್ ಹೇಳಕ್ ಇಷ್ಟಪಡ್ತೀರಾ ಮೂರನೇ ಅಲೆ ಬರೋದು ನಮ್ಮ ಕೈಯಲ್ಲಿಲ್ಲ ಬಂದೇ ಬರುತ್ತೆ ಆದ್ರೆ ಅದರಿಂದ ನಾವು ಹೇಗೆ ತಪ್ಪಿಸ್ಕೊಳ್ಬೋದು ಅಂತ ಹೇಳೋದು ನಮ್ಮ ಕೈಯಲ್ಲಿದೆ ಸೊ ಯಾಕೆಂದರೆ ವೇರಿಯಂಟ್ ಚೇಂಜ್ ಆಗಿರೋದ್ರಿಂದ ಅದು ಸ್ಪ್ರೆಡ್ ಆಕೆ ಸ್ಟಾರ್ಟ್ ಆದರೆ ಆಗಿ ಸುತ್ತಮುತ್ತಲು ಎಲ್ಲ ಕಡೆ ಬರ್ಬೋದು ನಮ್ಮ ಡಿಸ್ಟ್ರಿಕ್ಟಲ್ಲಿ ನಾವು ಹೇಳೋದು ಏನು ಅಂತಂದರೆ ಸಾಧ್ಯ ಆದಷ್ಟು ಮಟ್ಟಿಗೆ ನೀವು ಸುರಕ್ಷಿತ ಇರಿ ನಿಮ್ಮ ಮನೆಯವರನ್ನು ಸುರಕ್ಷಿತವಾಗಿಡಿ ಆ ನಿಟ್ಟಿನಲ್ಲಿ ನಾವೊಂದು ಮೊದಲು ಒಂದು ದೊಡ್ಡದಾದಂಥ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ವಿ ನನ್ನ ಮನೆ ನನ್ನ ಕುಟುಂಬ ನನ್ನ ಜವಾಬ್ದಾರಿ ಅಂತ ಸೊ ಹಾಗಾಗಿ ಪ್ರತಿಯೊಬ್ಬರು ಅದನ್ನೇ ತಿಳಿದುಕೊಂಡ್ರೆ ನನ್ನ ಕುಟುಂಬವನ್ನು ನಾನು ಪ ರಕ್ಷಿಸಬೇಕು ಅಂಥೇಳಿದನ್ನು ಒಂದು ಧ್ಯೇಯವನ್ನು ಇಟ್ಕೊಂಡ್ರೆ ಮೋಸ್ಟ್ ಪ್ರಾಬ್ಲಿ ಯಾರಿಗೂ ಕೂಡ ಬರಲ್ಲ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕುಟುಂಬ ಇದ್ದೇ ಇದೆ ನನ್ನ ನಾನು ಸೇಫ್ ಇರಬೇಕು ನನ್ನ ಕುಟುಂಬವನ್ನು ಸೇಫ್ ಮಾಡಬೇಕು ಅಂತ ಹೇಳುವಂಥದ್ದು ತಲೆಗೆ ಬಂದರೆ ಆವಾಗ ಆಬ್ವಿಯಸ್ಲಿ ಅವರು ಈ ಒಂದು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ಸ್ ಏನಿದೆ ಅದನ್ನೆಲ್ಲ ಫಾಲೋ ಮಾಡ್ತಾರೆ ಸೊ ಈ ಹೆದರಿಕೆ ಬಂದರೆ ಅಥವಾ ಈ ಒಂದು ಕ ಪರಿಕಲ್ಪನೆ ಜ ಮನೆ ಒಳಗಡೆ ಬಂದರೆ ಡೆಫಿನೆಟಾಗಿ ಅವರು ಮಾಡ್ತಾರೆ ನಾನು ಹೇಳಬೇಕಾಗಿರೋದಿಷ್ಟೇ ಮೂರನೇ ಅಲೆ ಬರುವಂಥ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಮಾಸ್ಕನ್ನು ಕಂಪಲ್ಸರಿಯಾಗಿ ಧರಿಸಬೇಕು ಕಂಪಲ್ಸರಿಯಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಬೇಕು ಕನಿಷ್ಠ ಒಂದು ಮೀಟರ್ ದೂರ ಏನಿದೆ ಒಬ್ಬರಿಂದ ಒಬ್ಬರಿಗೆ ಅದನ್ನು ಮೇಂಟೈನ್ ಮಾಡಬೇಕು ಮನೆ ಒಳಗಡೆನೂ ಕೂಡ ಒಂದು ಮೀಟರ್ ದೂರವನ್ನು ಮೇಂಟೈನ್ ಮಾಡಿದರೆ ಅತ್ಯಂತ ಸೂಕ್ತ ಹೆಚ್ಚಿನ ಸಮಯದಲ್ಲಿ ಅನ್ಲೆಸ್ ಅದರ್ವೈಸ್ ಏನು ಬೇಕೇ ಬೇಕು ಏನು ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಮಾತ್ರ ಬಿಟ್ಟರೆ ಉಳಿದ ಸಂದರ್ಭಗಳಲ್ಲಿ ಮಾಸ್ಕ್ ಧರಣೆ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅತ್ಯಂತ ಅಗತ್ಯ ಮನೆಯಿಂದ ಹೊರಗೆ ಬೀಳುವಂಥ ಸಂದರ್ಭದಲ್ಲಿ ಎಟ್ ಎನಿ ಕಂಡೀಷನ್ ಮಾಸ್ಕನ್ನು ಹಾಕ್ಕೊಳ್ಳೇಬೇಕು ಸಾಧ್ಯ ಆದಷ್ಟರ ಮಟ್ಟಿಗೆ ಎಲ್ಲಿ ಅವೈಲೇಬಲ್ ಇದೆ ಆ ಸಂದರ್ಭದಲ್ಲಿ ಅನ್ನು ಹಾಕಿಸ್ಕೊಳ್ಬೇಕು ಹಾಗೆಯೇ ಫೆಸ್ಟಿವಿಟಿ ಮತ್ತು ಯಾವುದೆಲ್ಲ ಪಬ್ಲಿಕ್ ಗ್ಯಾದರಿಂಗ್ ಆಗುವಂಥ ಸಂದರ್ಭ ಇದೆ ಅದನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ಮುಂದಾಕಬೇಕು ಅಥವಾ ಮುಂದಾಕಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಪರಿಮಿತಿ ಏನಿದೆ ಎಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಷ್ಟರ ಮಟ್ಟಿಗೆ ನಾವು ಮೇಂಟೈನ್ ಮಾಡ್ಬೋದು ಅಷ್ಟೇ ಜನರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಎಲ್ಲಿ ಪಬ್ಲಿಕ್ ಪ್ಲೇಸ್ಗಳಿದ್ದಾವೆ ಲೈಕ್ ರಿಲಿಜಿಯಸ್ ಪ್ಲೇಸ್ ಇರ್ಬೋದು ಮಾಲ್ ಇರ್ಬೋದು ಸಿನಿಮಾ ಹಾಲ್ ಇರ್ಬೋದು ಅಲ್ಲೆಲ್ಲ ನಾವು ತುಂಬ ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಜನ ಜಾಸ್ತಿ ಇರುವಲ್ಲಿ ಜನ ನಿಬಿಡ ಇರುವಲ್ಲಿ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬೇಕು ಅಲ್ಲಿ ಹೋಗಬಾರ್ದು ಸೊ ಇದಷ್ಟನ್ನು ಮಾಡಿದರೆ ಅಷ್ಟೇ ಅಲ್ಲ ನಮ್ಮ ಕೈ ಹೈಜೀನ್ ಏನಿದೆ ಹ್ಯಾಂಡ್ ಹೈಜಿನಿ ಅಂತ ಹೇಳ್ತೀವಿ ಪದೇ ಪದೇ ವಾಶ್ ಮಾಡುವಂಥದ್ದು ಅದೇ ರೀತಿಯಲ್ಲಿ ನೀರಿಲ್ಲ ಸೋಪ್ ಇಲ್ಲ ಅಂತಂದ್ರೆ ಸ್ಯಾನಿಟೈಸರ್ ಥರ್ಡ್ ವೇವ್ ಕೂಡ ನಮ್ಮ ಜಿಲ್ಲೆಗೆ ಈ ಒಂದು ಥರ್ಡ್ ವೇವ್ ನ ಪರಿಣಾಮ ಆಗೋದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ಜನರಿಗೆ ಕೂಡ ಇದು ಬೇಕಾಗಿತ್ತು ಇಂತಹ ಮೆಸೇಜ್ ಹಾಗೆ ಸರ್ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆ ಮಾಹಿತಿಯನ್ನು ಜನರಿಗೆ ನೀಡಿದ್ದೀರಾ ನೀವು ನೀವು ಹಾಗೆ ನಿಮಗೂ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಡಿಬೇಟ್ ಅವರ್ ನಲ್ಲಿ ನಾವು ಕೊರೋನಾ ಮೂರನೇ ಅಲೆಯಿಂದ ಹೇಗೆ ಪಾರಾಗಬೇಕು ನಾವು ಏನೆಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಕುರಿತು ಡಾಕ್ಟರ್ ಹೇಳಿದ್ದಾರೆ ಹಾಗೆ ನನ್ನ ಕುಟುಂಬ ನಮ್ಮ ಹೊಣೆ ಅನ್ನುವಂತ ಮಾತನ್ನ ಎಲ್ಲರೂ ಕೂಡ ನೆನಪಿಟ್ಟುಕೊಂಡ್ರೆ ನಾವು ಖಂಡಿತವಾಗ್ಲೂ ಈ ಮೂರನೇ ಅಲೆಯಿಂದ ಜಿಲ್ಲೆಯ ಜನರು ಪಾರಾಗ್ಬೋದು ಅಂತ ಹೇಳ್ತೀನಿ ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಿವಾ ಟಿ ಫೋರ್ ಸೆವೆನ್